ನನ್ನ ಏಜ್ ಅಷ್ಟು ಅವ್ರ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರು ಯಾವುದೋ ಥಿಯೇಟ್ರಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡುವಾಗ ಅವ್ರು ಏನು ಫೀಲ್ ಮಾಡಿದ್ರು, ಹೋಮ್ವರ್ಕ್ ಏನು ಮಾಡ್ಕೊಂಡ್ರು, ಈ ಥರದ್ದೆಲ್ಲ ಐ ಆಮ್ ಥ್ಯಾಂಕ್ಫುಲ್ ಟು ದ ಆಲ್ಮೈಟಿ. ಸರ್, ಈ ಗುಲಾಬು ಅಂದರೆ ಯಾರು? ಬಿಕಾಸ್ ನಾವು ನಿಮ್ಮ ಬರವಣಿಗೆಯಲ್ಲಿ ಹೆಚ್ಚಾಗಿ ಈ ಪದವನ್ನು ಕಾಣ್ಬೋದು. ಹೇಳಿ ಸರ್, ಯಾರೋ ಈ ಗುಲಾಬು ಅಂದರೆ ಹೆಂಗೆ ಹೇಳೋದು? ಒಬ್ಬೊಬ್ಬರಿಗೂ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಸಿ, ನಾವು ರೇಗಿಸ್ತೀವಿ ಗೊತ್ತಾ ಹೆಣ್ಮಕ್ಳಿಗೆ. ರಾಜ್ಕುಮಾರ್ ಒಬ್ಬ ಬೆಳೆ ಕುದುರೆ ಮೇಲೆ ಬಂದು ಕರ್ಕೊಂಡು ಹೋಗ್ತಾನೆ, ಅವ್ನು ಯಾರು ಅಂದರೆ ಅವ್ರು ಏನು ಹೇಳ್ತಾರೆ ಪಾಪ, ಇಮ್ಯಾಜಿನೇಷನ್. ಹಾಗೆ ಅದು ಅದು ನಂದೊಂದು ಒಂದು ಕಲ್ಪನೆ. ಪ್ರಾಬ್ಲಮ್ ಯಾವತ್ತೂ ಮೀಟ್ ಮಾಡಲ್ಲ. ಮೀಟ್ ಮಾಡಿದ ದಿನ ಮೋಸ್ಟ್ಲಿ ಆ ಮೋಜ್ ಏನಿದೆ ಅದು ಕಳೆದೋಗುತ್ತಿತ್ತು ಅಲ್ಲಿಂದ. ಅದೊಂದು ಹುಡುಕಾಟ, ಏನೋ ಒಂದು ನೆವೆ ಇರಬೇಕು ಅಂತೀವಿ ಗೊತ್ತಾ, ಆ ಥರ. ಸೊ ಇಲ್ಲೊಂದು ಟ್ಯಾಟೋ ಹಾಕ್ಕೊಂಡಿದ್ದೀನಿ, ಅದು ಗುಲಾಬು. ಯಾರು ಗೊತ್ತಿಲ್ಲ ನನ್ನ ಇದು ರೋಸ್, ಇದು ನನ್ನ ಅವಳಿಗೋಸ್ಕರ ಹಾಕ್ಕೊಂಡಿರೋದು. ಯಾರು ಐ ಡೋಂಟ್ ನೋ, ಗೊತ್ತಿಲ್ಲ. ನನ್ನ ಪ್ರಕಾರ ಸಿಗಲ್ಲ ಅದು. ಅದು ಹಂಗಿದ್ರೇ ಚೆಂದ. ಕೆಲವೊಂದು ಹೇಳ್ತಾರಲ್ಲ, ಆದರ್ಶಗಳು ಅಚೀವ್ ಆಗದ್ರೆ ಆದರ್ಶಗಳಿದ್ದ ಆಗಿದ್ದೇ ಚೆಂದ ಅಂತ, ಯುರೋಪಿಯನ್ ಥಿಯರಿ. ಹಂಗೆ ಇದು ನನಗೆ ಅವಳು ಸಿದ್ಧ ಹೋದ್ರೇ ಚೆಂದ, ಬೇಡ. ಸುಮ್ಮನೆ ಹುಡುಕಾಟದಲ್ಲಿ ಒಂದು ಮಜಾ ಇದೆ, ಒಂದು 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 ಖುಷಿ ಇದೆ. ಅವಳಿಗೋಸ್ಕರ ಏನೋ ಗೀಚ್ಕೋತೀನಿ, ಏನೋ ಬರಿತೀನಿ, ಪೊಯೆಟ್ರಿ ಬರಿತೀನಿ, ಒಂದಷ್ಟು ಲೈನ್ಸ್ ಬರ್ಕೊಂಡಿದ್ದೀನಿ, ಒಂದಷ್ಟು ಕ್ಯಾರೆಕ್ಟರೈಸೇಷನ್ಸ್ ಮಾಡ್ಕೊಂಡಿದ್ದೀನಿ. ಪ್ರಾಬ್ಲಮ್ ಅವಳು ಸಿಕ್ಬಿಟ್ರೆ ಅದು ನಿಂತೋಗ್ಬೋದು. ಇಮ್ಯಾಜಿನೇಷನ್ಲ್ಲೇ ಇರಬೇಕು. ಪ್ರಾಬ್ಲಮ್ ಸ್ಕೇರ್ಡ್ ಆಫ್ ಏನು ಮೀಟಿಂಗ್ ಹರ್ ಮೀಟಿಂಗ್ ಗೊತ್ತಿಲ್ಲ. ಸೊ ಚೆನ್ನಾಗಿದೆ ಅದು, ತುಂಬ ಚೆನ್ನಾಗಿದೆ. ಅಂದರೆ ತೀರಾ ನನಗೆ ಹಿಂಗೆ ಹಿಂಗಿರಬೇಕು ಅವೆಲ್ಲ ಏನೂ ಇಲ್ಲ. ಅದು ಇಟ್ಸ್ ಎ ವೇಗ್ ಐಡಿಯಾ ಅಷ್ಟೇ. ನಂದೊಂದು ಫಿಲಮ್ಗೂ ಟೈಟ್ಲು ಇಟ್ಕೊಂಡಿದ್ದೀನಿ, ಗುಲಾಬು ಅಂತ ಒಂದು ಹೀರೋಯಿನ್ ಓರಿಯೆಂಟೆಡ್ ಏನೋ ಒಂದು ಬರ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಯಾವಾಗ ಆಗುತ್ತೋ ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ ಅನ್ನೋ ನಂಬಿಕೆ ಅಂತೂ ಇದೆ. ಈ ವರ್ಷ ಒಂದು ಫಿಲ್ಮ್ ಡೈರೆಕ್ಟ್ ಮಾಡುವ ಎಲ್ಲ ಸಾಧ್ಯತೆ ಇದೆ. ಸ್ಕ್ರಿಪ್ಟಿಂಗ್ ನಡೀತಾ ಇದೆ. ನೀವು ಆಗಲೇ ಕೇಳೋರಲ್ಲ, ಆ್ಯಕ್ಟಿಂಗು ರೈಟಿಂಗು ಡೈರೆಕ್ಷನ್ ಯಾವುದು ಇಷ್ಟ? ಸಿ, ಅದರದೇ ಆದ ಸುಖ ದುಃಖ ಹೇಳ್ಬಿಡ್ತೀನಿ ನಿಮಗೆ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಆ್ಯಕ್ಟ್ರಾಗಿ ಏನು ಮಾಡ್ತೀನಿ, ಸಿನಿಮಾ ಮಾಡುವಾಗ ಬಂದು ಕ್ಯಾರವನಲ್ಲಿ ಕೂತ್ಕೊಂಡು ಮೇಕಪ್ ಮಾಡಿಸ್ಕೊಂಡು ಅವತ್ತಿನ ಸ್ಕ್ರಿಪ್ಟ್ ಏನು ಮೊದಲೇ ಕಳಿಸಿದ್ರೆ ಓದ್ಕೊಂಡಿರ್ತೀನಿ. ತುಂಬ ಕಮ್ಮಿ ಜನ ಹಂಗೆ ಮೊದಲೇ ಕೊಡೋದು, ಕೊಟ್ಟಿರಲ್ಲ. ಅಲ್ಲಿ ಕೊಡ್ತಾರೆ ಸ್ಕ್ರಿಪ್ಟು, ಏನು ಎತ್ತ ಇದು ಇದು ಕ್ಯಾರೆಕ್ಟರ್ ಏನು ಇದು, ಇದಕ್ಕೆ ಏನು ಬೇಕು ನಿಮಗೆ, ಎಕ್ಸ್ಟ್ರಾ ಏನಾರು ಬೇಕಾ, ಅಂಟಿಸ್ಬೇಕಾ, ಕೀಳ್ಬೇಕಾ, ತೆಗಿಬೇಕಾ, ಮಾರ್ಕ್ ಏನಾರು ಏನು ಬೇಕು ಅವ್ರೇನೋ ಅವ್ರದ್ದೇನೋ ಒಂದು ಹೇಳ್ತಾರೆ. ಈಗ ಇದೊಂದು ಫಿಲ್ಮ್ಗೆ ಅಂತ ತೆಕ್ಕೊಂಬಂದಿರೋದು ಕೂದಲಿದು. ಸೊ ಈಗ ಇಷ್ಟಿಷ್ಟು ಕೂದಲು ಬಂದಿದೆಯಲ್ಲ, ಇಷ್ಟರಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಕಮಿಟ್ ಆಗಿದ್ದೀನಿ, ಈ ಗಡ್ಡ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಕಮಿಟ್ ಆಗಿದ್ದೀನಿ, ಇದೊಂದು ಬೇರೆ ಅವತಾರ. ನೀವು ನೋಡ್ದಂಗೆ ತ್ರಿದೇವಿಯಲ್ಲಿ ಪೂರ್ತಿ ಬೇರೆ, ಹಿಂಗೆ ತಲೆ ಎತ್ತಿ ಬಾಚಿ ಒಂದು ಚೂರು ಹೇರ್ ಡೈ ಇಲ್ದಿರ, ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅದು ಹಂಗಂಗೆ ಇಟ್ಕೊಂಡಿದ್ದೀನಿ. ಆ ಥರ ಏನು ಬೇಕು ಅಂತ ಕೇಳ್ತೀನಿ. ಪ್ರಿಪ್ರೇಷನ್ ಅಷ್ಟೇ, ಆ್ಯಕ್ಟ್ರ್ ಪ್ರಿಪ್ರೇಷನ್ ಅವ್ರು ಅಷ್ಟೇ. ಅವ್ರು ಕೊಟ್ಟ ಮೇಲೆ ಲೈನ್ಸು ಹೆಂಗೆ ಏನು ಯಾಕೆ ಹೇಳಬೇಕು ಹೆಂಗೆ ಹೇಳಬೇಕು ಅದು ಏನೇನು ಟೆಕ್ನಿಕ್ಸ್ ನಾವೇನೋ ಕಲ್ತ್ಕೊಂಬಂದಿರ್ತೀವಲ್ಲ ಮಣ್ಣು ಮುಸಿ, ಅದನ್ನ ಇಟ್ಕೊಂಡು ಒಂದು ಸ್ವಲ್ಪ ಏನು ಪ್ರಾಕ್ಟೀಸ್ ಮಾಡ್ತೀವಿ, ಟ್ರೈ ಮಾಡ್ತೀವಿ. ಅಲ್ಲೋಗಿ ಲೈನ್ಸ್ ಹೇಳ್ತೀವಿ, ಓಕೆ ಚೆನ್ನಾಗಿರೋ ಸೂಪರ್ ಅಂತಾರೆ, ಇಲ್ಲ ಸರಿ ಇನ್ನೊಂದು ಅಂತಾರೆ, ಇನ್ನೊಂದು ಮಾಡ್ತೀವಿ, ವಾಪಸ್ ಬಂದು ಕ್ಯಾರವನ್ನ ಕೂತ್ಕೋತೀವಿ. ಇಷ್ಟೇ ಆ್ಯಕ್ಟಿಂಗ್. ಆ್ಯಕ್ಟಿಂಗ್ ಇಲ್ವಾ ನನ್ನ ಶಾರ್ಟ್ ಇಲ್ವಾ, ಅಲ್ಲಲ್ಲೂ ಚೇರ್ ಹಾಕ್ಕೊಂಡು ಕೋ ಆ್ಯಕ್ಟರ್ ಜೊತೆನೋ ಅಥವಾ ಕ್ಯಾಮ್ರಾ ಯಾರ ಜೊತೆನೋ ಹರಟೆ ಹೊಡ್ಕೊಂಡು ಕೂತಿರ್ತೀವಿ. ಇಲ್ಲ ಅದು ಯಾ ಇಡೀ ಸೆಟ್ ಬೋರಿಂಗ್ ಅನ್ಸಿದ್ರೆ ಬುಕ್ ತೊಗೊಂಡೋಗಿರ್ತೀನಿ, ಏನೋ ಓದ್ಕೊಂಡು ಕೂತಿರ್ತೀನಿ, ಇಲ್ಲ ಮೊಬೈಲಲ್ಲಿ ಏನೋ ಮಾಡ್ತಾ ಕೂತಿರ್ತೀವಿ. ಇಷ್ಟೇ ಆ್ಯಕ್ಟಿಂಗ್ ಅಂದರೆ. ಡೈರೆಕ್ಟ್ರು ಫಸ್ಟ್ ಬರೀಬೇಕು ಅಥವಾ ಬರೆದಿದ್ದನ್ನು ತೊಗೋಬೇಕು ಯಾವುದೋ ಒಂದನ್ನು, ಅದನ್ನು ಅವನ್ ದಾಗಿಸ್ಕೋಬೇಕು. ಸ್ಕ್ರೀನ್ಗೆ ಅಡಾಪ್ಟ್ ಮಾಡೋಕ್ಕೆ ಏನೇನು ಬೇಕು ನೋಡಬೇಕು, ಈ ಗ್ರಾಮರ್ಗೆ ಒಗ್ಗಿಸ್ಬೇಕು. ಈಗ ಹೆಂಗೆ ಸುಮ್ಮನೆ ಹೇಳ್ತೀನಿ, ರೈಟ್ರು ಬರೀತಾನೆ, ಅವನಿಗೇನು ಸಾವಿರ ಬರೀತಾನೆ. ಅವನು ರೈಲಿನಲ್ಲಿ ಚಲಿಸುತ್ತಿದ್ದಾಗ ಅವಳ ಮುಂದಲೇ ಹಾರುತ್ತಿತ್ತು ಅಂತ ಬರೀತಾನೆ, ಕೇಳೋಕ್ಕೆ ಚೆನ್ನಾಗಿದೆ. ಡೈರೆಕ್ಟ್ರು ಅವಳನ್ನು ಇಲ್ಲಿ ಕೂರಿಸ್ಬೇಕಾ ಇಲ್ಲಿ ಕೂರಿಸ್ಬೇಕಾ ಯೋಚನೆ ಮಾಡೋದು. ಫಸ್ಟು ಟ್ರೈನ್ ಈ ಕಡೆ ಹೋಗ್ತಾ ಇದೆ ಅಂದರೆ ಗಾಳಿ ಹಿಂಗೆ ಬೀಸಿದೆ, ಮುಂದಲೇ ಹಿಂದಕ್ಕೆ ಹೋಗುತ್ತೆ, ಈ ಕಡೆ ಕೂರಿಸ್ಬಿಟ್ರೆ ಮುಂದಲೇ ಮುಂದಕ್ಕೆ ಬರುತ್ತೆ. ಈ ಥರ ಚಿಕ್ಕ ಚಿಕ್ಕ ತಮಾಷೆಗಿರ್ಬೋದು, ಬಟ್ ಈ ಥರ ಚಿಕ್ಕ ಚಿಕ್ಕದಕ್ಕೂ ತಲೆ ಕೆಡಿಸ್ಕೊಂಡು ಡೈರೆಕ್ಟರ್ ಆದವನು ಅದನ್ನ ಅಡಾಪ್ಟ್ ಮಾಡ್ಕೋತಾನೆ, ಈ ವ್ಯಾಕರಣಕ್ಕೆ ಒಗ್ಗಿಸ್ತಾನೆ, ಸಿನಿಮಾ ವ್ಯಾಕರಣಕ್ಕೆ. ಪ್ರತಿಯೊಂದು ಯೋಚನೆ ಮಾಡಬೇಕು. ಇವಾಗ ಇದೆ ಟ್ರೈನ್ ಸೀನೇ ತೊಗೊಳ್ಳಿ, ರೈಟ್ರ್ ಒಂದು ಮೂರು ಕಡೆ ಟ್ರೈನ್ ಸೀನ್ ಬರೆದು ಬಿಡ್ತಾನೆ ಅಂದ್ಕೊಳ್ಳಿ, ಟ್ರೈನ್ಗೆ ಎಷ್ಟು ಖರ್ಚಾಗತ್ತೆ ಗೊತ್ತಿರಬೇಕು ಡೈರೆಕ್ಟ್ರಿಗೆ. ಆ ಬಜೆಟ್ ಅವನಿಗಿದೆಯಾ, ಅಲಾಟ್ ಮಾಡೋಕ್ಕಾಗತ್ತಾ, ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡೋಕ್ಕಾಗತ್ತಾ, ಟ್ರೈನೇ ಬೇಕಾ, ಯಾಕೆ ಬಸ್ ಬೇಡ ಅಂತಾನೆ ಪ್ರೊಡ್ಯೂಸರ್. ಆಬ್ವಿಯಸ್ಲಿ ಪ್ರೊಡ್ಯೂಸರ್ ದುಡ್ಡು ಉಳ್ಸೋಕ್ಕೆ ಬಸ್ ಯಾಕೆ ಬೇಡ ಅಂತಾನೆ. ಸೊ ಡೈರೆಕ್ಟರ್ ಅದನ್ನು ಹೇಳಬೇಕು, ಇಲ್ಲ ಟ್ರೈನು ಹಿಂಗೆ ಬಂದ್ರೇ ಆ ಚಿತ್ರದಲ್ಲಿ ಟ್ರೈನ್ ಒಂದು ಪಾತ್ರ ಇನ್ನೊಂದು ಮಣ್ಣು ಮಸಿ ಎಲ್ಲ ಹೇಳಬೇಕು. ಇಷ್ಟು ಡೆಪ್ತ್ ಹೋಗಬೇಕು ಒಬ್ಬ ಡೈರೆಕ್ಟರ್ ಅದು. ಇದು ಇನ್ನೂ ಸ್ಕ್ರಿಪ್ಟಿಂಗಲ್ಲಿದೆ, ಲೊಕೇಶನ್ಸು, ಕಾಸ್ಟ್ಯೂಮು, ಇನ್ನೊಂದು ಮಣ್ಣು ಮಸಿ, 26 ಡಿಪಾರ್ಟ್ಮೆಂಟ್ ಇದೆ, 26 ಡಿಪಾರ್ಟ್ಮೆಂಟು ಅವನಿಗೆ ಗೊತ್ತಿರಬೇಕು.
ತಿಳ್ಕೊಂಡು ಅವನು ಅದನ್ನಷ್ಟು ಮ್ಯಾನೇಜ್ ಮಾಡೋಕ್ಕಾದರೆ ಅವನು ಒಳ್ಳೆ ಡೈರೆಕ್ಟ್ರು. ಇದಿಷ್ಟು ಶೂಟಿಂಗ್ ವರ್ಗು ಆಯಿತು. ಶೂಟ್ ಮುಗಿದ ಮೇಲೆ ಪೋಸ್ಟ್ ಪ್ರೊಡಕ್ಷನ್, ಅವನಿಗೆ ಎಡಿಟಿಂಗ್ ಗೊತ್ತಿರಬೇಕು, ಬೇಸಿಕ್ಸು, ಗ್ರೇಡಿಂಗ್ ಒಂಚೂರು ಗೊತ್ತಿರಬೇಕು, ಬ್ಯಾಕ್ಗ್ರೌಂಡ್ ಸ್ಕೋರು ಇದಕ್ಕೆ ಹಿಂಗೆ ಬೇಕು, ಇದೇ ಫೀಲ್ ಬೇಕು ಗೊತ್ತಿರಬೇಕು, ಆ ಸೀನ್ಗೆ ಇದೇ ಥರ ಮ್ಯೂಸಿಕ್ ಯಾಕೆ ಯೂಸ್ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರಬೇಕು. ಅವನಿಗೆ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೂತು ಡಿಸ್ಕಸ್ ಮಾಡಿ ತಿಳ್ಕೊಳ್ಳೋಕೆ ಬರಬೇಕು ಅವನಿಗೆ. ಅಷ್ಟಾದರೂ ಓಪನ್ ಎಂಡ್ ಇರಬೇಕು ಅವನಿಗೆ. ಇಷ್ಟೆಲ್ಲ ಮಾಡಿ ಸಿನಿಮಾ ರಿಲೀಸ್ ಮಾಡೋಕ್ಕೆ ಅದು ಇನ್ನೊಂದು ಅವಾಂತರ, ಮತ್ತೆ ಹೊಸ ಅವತಾರ. ಮಾರ್ಕೆಟಿಂಗು, ಯಾವ ಥಿಯೇಟ್ರು ಎಷ್ಟು ಹೆಂಗೆ ಎಷ್ಟು ಖರ್ಚು, ಮಾರ್ಕೆಟಿಂಗ್ ಬಜೆಟ್ ಇವ್ರೇನು ಅಂದ್ಕೊಂಡ್ರು, ಎಲ್ಲಿ ಜಾಸ್ತಿ ಆಗ್ತಿದೆ ಎಲ್ಲಿ ಕಮ್ಮಿ ಆಗ್ತಿದೆ, ಪಬ್ಲಿಸಿಟಿ ಯಾರನ್ನು ಕರೆಸಿದ್ರೆ ಬೆಟ್ರು, ಅವಾಗೇನು ಟ್ರೆಂಡ್ ನಡೀತಾ ಇದೆ ಆ ಟ್ರೆಂಡ್ಗೆ ಯಾರನ್ನು ಕೊರ್, ಇಷ್ಟು ಇದಕ್ಕೆ ಹತ್ತರಷ್ಟು ಯೋಚನೆ ಮಾಡಿ. ನಾನು ನಿಮ್ಗೆ ಬರೀ ಸ್ಯಾಂಪಲ್ ಹೇಳ್ತಾ ಇದ್ದೀನಿ, ಇದಕ್ಕೆ ಹತ್ತರಷ್ಟು ಕುಕ್ಕರಲ್ಲಿ ಕೂಗಬೇಕು ಅವನಿಗೆ, ಆವಾಗ ಆ ಸಿನಿಮಾ ಏನೋ ಒಂದಾಗತ್ತೆ. ರೈಟ್ರು ಪ್ರತಿಯೊಂದು ಪಾತ್ರದ ಒಳಗೆ ಹೋಗಿ, ಈಗ ಪ್ರಿಯಾ ಮಾತಾಡ್ತಿರೋದು ಬೇರೆ, ಜಯದೇವ್ ಆಗಿ ನಾನು ಮಾತಾಡ್ತಿರೋದು ಬೇರೆ ಆಗಬೇಕು. ನಾನು ರೈಟ್ರಾಗಿ ನಾನು ನಂದೇ ಇದರಲ್ಲಿ ನಿಮ್ಮ ಬಾಯಲ್ಲಿ ಅದೇ ಟೋನು, ನಂದೇ ನನ್ನ ಬಾಯಲ್ಲೂ ಅದೇ ಟೋನು, ಅವ್ರ ಬಾಯಲ್ಲೂ ಅದೇ ಟೋನು, ಹಂಗೆ ಬಂದರೆ ಮೊನೊಟೋನಸ್ ಆಗುತ್ತೆ. ಆ ಮೊನೊಟೋನಸ್ ಎಲ್ಲಿ ಬ್ರೇಕ್ ಮಾಡಬೇಕು, ಎಲ್ಲಿ ಕಥೆನ ರೋಚಕ ಮಾಡಬೇಕು, ಎಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಮಾಡಬೇಕು, ಈ ತಲೆ ಬಿಸಿ ರೈಟ್ರದ್ದು. ಸೊ ಅವನು ವಿಜುವಲ್ಸ್ ತಲೆಯಲ್ಲಿ ಇಟ್ಕೊಂಡು ಬರೀತಾನ, ಒಬ್ಬ ಆ್ಯಕ್ಟ್ರನ್ನ ತಲೆಯಲ್ಲಿ ಇಟ್ಕೊಂಡು ಬರೀತಾನ, ಅವನು 26 ತಲೆನೋವು. ಈಗ ಹೇಳಿ ಜನ ಯಾಕೆ ಆ್ಯಕ್ಟರ್ ಆಗಕ್ಕೆ ಇಷ್ಟಪಡ್ತಾರೆ? ಅಲ್ಲಿ ಈಸಿ ಅಂತ ಹೇಳೋದಿಲ್ಲ, ಬಟ್ ಅಂದರೆ ಡೈರೆಕ್ಟರ್ ಅಂದರೆ ಎಲ್ಲ ವಿಭಾಗದಲ್ಲೂ ಅವ್ರಿಗೆ ಗೊತ್ತಿರಬೇಕು, ನಾಲೆಜ್ ಇರಬೇಕು, ಬಟ್ ಆ್ಯಕ್ಟರ್ಗೆ ಆ ಥರ ಅಲ್ಲ. ಇದು ಮೂರು ಕಪ್ ಆಫ್ ಟೀ ಅಲ್ಲಿ ತೋರಿಸಿದ್ರೆ ಆ್ಯಕ್ಟಿಂಗ್ ಸುಲಭ, ಹಾಗಾಗಿ ಟೆಕ್ನಿಷಿಯನ್ ಆಗಿ ಬಂದವನು ಕೂಡ ಪಟ್ಟಂತ ಆ್ಯಕ್ಟರ್ ಆಗ್ಬಿಡ್ತಾನೆ. ಹೌದು, ಈಗ ಟೈಗರ್ ಪ್ರಭಾಕರ್ ಅವರು ಟೆಕ್ನಿಷಿಯನ್ ಆಗಿ ಬಂದಿದ್ದು ಆ್ಯಕ್ಟರ್ ಆಗ್ಬಿಟ್ರು. ಆ ಥರ ಸಾಕಷ್ಟು ಎಕ್ಸಾಂಪಲ್ಗಳಿದ್ದಾವೆ ಟೆಕ್ನಿಷಿಯನ್ ಆಗಿ ಬಂದ ಆ್ಯಕ್ಟರ್ ಆದವರು. ಉಪೇಂದ್ರ ಅವರು ಆ ಥರ, ಅಯ್ಯೋ ಮಠ ಗುರುಪ್ರಸಾದ್ ಅವರು, ಅವ್ರು ಆ್ಯಕ್ಟ್ರಾಗಿ ಬಿಸಿ ಈಗ. ಸೊ ಸುಲಭ ಅನ್ನೋದು ಒಂದು, ನಿಮ್ಮ ಹಾರ್ಡ್ ವರ್ಕ್ಗೆ ಎಲ್ಲಿವರೆಗೂ ರೆಕಗ್ನಿಷನ್ ಸಿಗುತ್ತೋ ಅಲ್ಲಿವರೆಗೂ ನೀವು ಮಾಡ್ತೀರಾ. ಡೈರೆಕ್ಟ್ರಿಗೆ ಒಂದು ರೆಕಗ್ನಿಷನ್ ಸಿಕ್ಕಿ, ಒಂದೊಂದು ಸಿನಿಮಾಗಳು ಓಡಿ ಅಲ್ಲಿವರೆಗೂ ಅವ್ನು ಡೈರೆಕ್ಟ್ ಮಾಡ್ತಾನೆ. ಎಲ್ಲೋ ಒಂದು ಕಡೆ ಅದು ಆಗ್ತಿಲ್ಲ ಅಂದಿದ ತಕ್ಷಣ ನೆಕ್ಸ್ಟ್ ಏನು? ಆ್ಯಂಡ್ ನಮ್ಮ ಇಂಡಸ್ಟ್ರೀಲಿ ಅದೊಂದಿದೆ, ಸಿನಿಮಾ ಇಂಡಸ್ಟ್ರಿ ನಮ್ಮ ಬರೀ ಕನ್ನಡ ಅಂತ ಹೇಳ್ತಾನೆ, ಸೌತ್ ಇಂಡಿಯಲ್ಲಿ ನಾನು ನೋಡಿದ್ದೀನಿ ಮೋಸ್ಟ್ ಆಫ್ ದ ಡೈರೆಕ್ಟರ್ಸು. ಅವ್ನು ಡೈರೆಕ್ಟ್ ಮಾಡ್ತಿದ್ದಾನೆ ಚೆನ್ನಾಗಿ, ಒಂದು ಪೀಕಲ್ಲಿ ಇದ್ದಾನೆ ಅನ್ನುವಾಗ ಅವ್ನು ಆ್ಯಕ್ಟರ್ ಮಾಡ್ಬಿಡ್ತಾರೆ, ಕರ್ಕೊಂಡು ನನ್ನ ಕೈಲಿ ಆ್ಯಕ್ಟ್ ಮಾಡಿಸ್ಬಿಡ್ತಾರೆ. ಅದು ಅನುರಾಗ್ ಕಶ್ಯಪಿಂದ ಹಿಡಿದು ತಮಿಳಲ್ಲಿ ಸುಮಾರು ಎಕ್ಸಾಂಪಲ್ಗಳಿದ್ದಾವೆ, ಆ್ಯಕ್ಟ್ ಮಾಡಿಸ್ಬಿಡ್ತು. ಆಬ್ವಿಯಸ್ಲಿ ಅವನೊಬ್ಬ ಆ್ಯಕ್ಟರ್ ಆಗಿದ್ರೆ ಅವ್ನು ಡೈರೆಕ್ಟರ್ ಆಗಿರೋಕ್ಕೆ ಸಾಧ್ಯ, ಅವನಿಗೊಂದು ಶಾರ್ಟ್ಕಟ್ ಸಿಕ್ಬಿಡುತ್ತೆ, ಅವ್ನು ಆ್ಯಕ್ಟಿಂಗಲ್ಲಿ ಬಿಸಿ ಆಗ್ತಾನೆ. ಈಗ ಸಾಧು ಕೊಕ್ಕಿಲೋರ್ ಬಗ್ಗೆ, ಅದ್ಭುತವಾದ ಕಂಪೋಸರ್ ಅವರು, ಕರ್ನಾಟಕ ಇಂಡಸ್ಟ್ರಿ ಕಂಡಂತಹ ಕೆಲವೇ ಕೆಲವು ವಂಡರ್ಫುಲ್ ಕಂಪೋಸರ್ಗಳಲ್ಲಿ ಅವರೊಬ್ಬರು. ಆ್ಯಕ್ಟರ್ ಆದರು ನಾವೊಬ್ಬ ಅದ್ಭುತವಾದ ಕಂಪೋಸರ್ ಕಳ್ಕೊಂಬಿಟ್ವಿ. ಹೌದು, ಅವ್ರ ಆ್ಯಕ್ಟ್ರಕ್ಕೆ ಬಿಸಿ. ಇವತ್ತಿಗೂ ನಂಗೆ ಅವ್ರ ಎದುರುಗಡೆ ಸಿಕ್ಕರೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಸರ್ ಕಂಪೋಸಿಂಗ್ ಮಾಡಿ ಸರ್, ಯಾವ್ದಾದ್ರು ಒಂದು ಒಳ್ಳೆ ಮಧುವನ ಕರೆದರೆ ಕೇಳಿ ಎಷ್ಟು ದಿನ ಆಗೋಯ್ತು, ನಾವು ಕಂಪೋಸ್ ಮಾಡಿ ಮೆಲೋಡಿ, ಆ ಮೆಲೋಡಿ ಯಾರು ಕೊಡ್ತಾ ಇಲ್ಲ ಈಗ ನಮಗೆ, ಆ ಥರ ಆಗುತ್ತೆ. ಸೊ ಈ ಮೂರರಲ್ಲಿ ಯಾವ್ದು ಚೂಸ್ ಮಾಡಬೇಕು ಗೊತ್ತಾಗಲ್ಲ, ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರುತ್ತೆ ಮೋಸ್ಟ್ಲಿ. ಅದು ಹೆಂಗೆ ಅಂತ ಹೇಳೋಕ್ಕೆ ಬರಲ್ಲ ಸರ್. ಫ್ರಮ್ ಜಂಗ್ಲಿ ಟು ತ್ರಿದೇವಿ, ಕನ್ನಡ ಸಿನಿಮಾ ರಂಗ ನೀವು ಕಂಡಂತೆ ಹೆಂಗೆಲ್ಲ ಚೇಂಜ್ ಆಗಿದೆ ಸರ್, ಯಾವ ರೀತಿ ಡೆವಲಪ್ ಆಗಿದೆ ಕನ್ನಡ ಸಿನಿಮಾ ರಂಗ? ಒಂದೇ ಅಲ್ಲ, ಚಿತ್ರರಂಗ ಅನ್ನೋ ಕಾನ್ಸೆಪ್ಟೇ ಚೇಂಜ್ ಆಗಿಬಿಟ್ಟಿದೆಯಲ್ಲ ಈಗ. ಈಗ ನೀವು ಐಫೋನ್ 12 ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು, ಕಾಂಪ್ಯಾಕ್ಟ್ ಕ್ಯಾಮ್ರಾಸ್ ಇದ್ದಾವೆ, 4K ಕೊಡುತ್ತೆ ಕಾಂಪ್ಯಾಕ್ಟ್ ಕ್ಯಾಮ್ರಾಸು. ಸೊ ಯಾವಾಗ ಸಿನಿಮಾ ಡಿಜಿಟಲೈಸ್ ಆಯಿತು ಅದರ ಇಡೀ ಸ್ವರೂಪ ಬದಲಾಗೋಯ್ತು. ಸಿನಿಮಾ ಮೇಕಿಂಗ್ ಅನ್ನೋದಕ್ಕೆ ಒಂದು ಏನು ಹೇಳ್ದು ಒಂದು ಸ್ಟಾರ್ಡಮ್ ಥರ ಇತ್ತು. ಓ ಅದು ಓ ಸಿನಿಮಾ ಅವರಪ್ಪ, ಅದು ಆ ಥರದೇನೋ ಇತ್ತು, ಅದೆಲ್ಲ ಆ ಮಿತ್ತುಗಳೆಲ್ಲ ಒಡೆದೋಯ್ತು. ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು ಈಗ. ಅದು ಸಿನಿಮಾದ ಸ್ಟ್ರೆಂತ್ ಆಯಿತು, ಆ್ಯಸ್ ವೆಲ್ ಆ್ಯಸ್ ಅದೇ ತೊಂದರೆ ಕೂಡ ಆಗೋಯ್ತು. ಸೀಗ ಅವನು ಎಲ್ಲೋ ಒಂದು ಕಡೆ ಕ್ಲಾಪ್ ಮಾಡಿರ್ತಾನೆ, ಅವನೇನು ಸಾಹಿತ್ಯ ಓದಿರಲ್ಲ, ಅವನಿಗೇನು ಗೊತ್ತಿರಲ್ಲ, ಅವ್ನಿಗೆ ಯಾರೋ ಒಬ್ಬರು ಪೊಲಿಟಿಷಿಯನ್ನು ಯಾರೋ ದುಡ್ಡಿರೋರು ಬಿಸ್ನೆಸ್ ಮ್ಯಾನು ಪರಿಚಯ ಇದ್ದರು, ಅವ್ರು ಆಯ್ತಾ ಒಂದು 40-50 ಆಗ್ತೀನಿ ಅಂತ ಅವರೇನೋ ಅಂದರು, ಸ್ಟಾರ್ಟ್ ಸಿನಿಮಾ ಸ್ಟಾರ್ಟ್. ಅವನಿಗೇನು ಗೊತ್ತಿರುತ್ತೆ ಅವನಿಗೆ ಸಿನಿಮಾ ಬಗ್ಗೆ? ಕೃಷಿ ಇದ್ದರೆ ಸಂತೋಷ, ಬಟ್ ಮೋಸ್ಟ್ ಆಫ್ ದ ನ್ಯೂ ಕಮರ್ಸ್ ತುಂಬ ಕಡಿಮೆ, ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಅದ್ಭುತವಾದ ಹುಡುಗರು ಇದ್ದಾರೆ ಈಗ, ಬಟ್ ಮೋಸ್ಟ್ ಆಫ್ ದ ಅಂದರೆ ಜೊಳ್ಳು ಜಾಸ್ತಿ ಆಗೋಯ್ತು ಕಾಳಗಿಂತ. ಇದು ಮುಂಗಾರು ಮಳೆ ಮತ್ತು ದುನಿಯಾದ ಕೊಡುಗೆ ಅಪಾರವಾಗಿದೆ ಈ ಪ್ರಾಸೆಸ್ ಆಗೋದ್ರಲ್ಲಿ.
ಸೊ ಯಾರು ಬೇಕಾದ್ರೆ ನಾನು ಗಣೇಶ್ ಆಗ್ಬೋದಲ್ವಾ, ನಾನು ವಿಜಯ್ ಆಗ್ಬೋದಲ್ವಾ. ಆದರೆ ಗಣೇಶ್ ಮತ್ತು ವಿಜಯ್ ಅವ್ರದ್ದು ಒಂದು ಒಂದು ಜರ್ನಿ ಏನಿದೆಯಲ್ಲ, ಶ್ರಮ ಏನಿದೆಯಲ್ಲ, ಅವ್ರು ಅವ್ರಿಗಾಗಿರೋ ಅವಮಾನಗಳು, ಅವ್ರು ಬೆಳೆದಿದ್ದ ರೀತಿ, ಫೀನಿಕ್ಸ್ ಥರ ಎದ್ದಿದ್ದ ರೀತಿ, ಅದು ಅದೊಂದು ಬ್ಯೂಟಿಫುಲ್ ಜರ್ನಿ. ಅದು ಇವ್ರು ಯಾರ ಲೈಫಲ್ಲೂ ಅದಾಗಿಲ್ಲ. ಸೊ ನಾನು ಆಗ್ಬಿಡ್ಬೋದು ಅಂದ್ಕೊಳ್ಳೋದು ಸುಲಭ, ಆತರ ಆತರ ಬೆಂದು ಬಂದಾಗ ಇವರೇನೋ ಆಗಿದ್ದಾರೆ. ಆ ಭ್ರಮೆ ಇದೆ ಗೊತ್ತಾ, ಕನ್ನಡಿ ನೋಡಿದ ತಕ್ಷಣ ಏಯ್ ನಾನು ಚೆನ್ನಾಗಿದ್ದೀನಿ, ನಾನು ಗಣೇಶ ಆಗಿದೆ ನಾನು ಯಾಕಾಗಬಾರ್ದು, ವಿಜಯ ಆಗಿದ್ದಾರೆ ನಾನು ಯಾಕೆ, ಅದೊಂದಿದೆ ಗೊತ್ತಾ. ಆ ಮಿತ್ತು ಒಂದು ರಾಶಿ ಸಿನಿಮಾಗಳ ಕಾರಣ ಆಯಿತು. ಅದು ಒಂದೇ ವರ್ಷ 270 ಸಿನಿಮಾ ಆಯಿತು. 270 ಸಕ್ಸಸ್ ರೇಟು 5% ಆ ವರ್ಷ. ಅಂದರೆ 27 ಸಿನಿಮಾಲ ಅರ್ಧ, ನಿಮ್ಗೆ 13 ಸಿನಿಮಾ ದುಡ್ಡು ಮಾಡಿದ್ದು, ಇನ್ನು ಉಳಿದಿದ್ದು ಆ್ಯಂಡ್ ಅದು ಒಂದಷ್ಟು ವರ್ಷ ಹೋಯಿತು. ಬೇರೆ ದುರಂತ ಅಂದರೆ ಅದು ಆ ವರ್ಷಕ್ಕೆ ಅದು ನಿಲ್ಲಿಲ್ಲ, ಆ ಪ್ರಕ್ರಿಯೆ ಆ ವರ್ಷಕ್ಕೆ ನಿಲ್ಲಿಲ್ಲ, ರಿಪೀಟ್ ಆಯಿತು. ಇನ್ನೊಂದಷ್ಟು ಜನ ಬಂದರು. ಅವಾಗ ರಿಯಲ್ ಎಸ್ಟೇಟ್ ಬೇರೆ ಭೂಮಲ್ಲಿತ್ತು ಬೆಂಗಳೂರು. ಸೊ ದುಡ್ಡು 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 ಅನ್ನೋದು ಹಂಗಿತ್ತು ದುಡ್ಡು. ಟ್ರಸ್ಟ್ ಮೀ, ಆಗೊಂದು 2-3 ವರ್ಷ ಎಕ್ವಿಪ್ಮೆಂಟ್ಸ್ ನಿಮಗೆ ಹೈದರಾಬಾದಲ್ಲಿ ಸಿಗ್ತಾ ಇರಲಿಲ್ಲ, ಚೆನ್ನೈಲಿ ಇರ್ತಾ ಇರಲಿಲ್ಲ, ಮುಂಬೈಲಿ ಇರ್ತಾ ಇರಲಿಲ್ಲ, ಎಲ್ಲ ಎಕ್ವಿಪ್ಮೆಂಟ್ಸು ಬೆಂಗಳೂರಲ್ಲಿತ್ತು. ಅಷ್ಟು ಪೀಕಲ್ಲಿತ್ತು ಇಂಡಸ್ಟ್ರಿ. 300 ಕೋಟಿವರೆಗೂ ರೀಚ್ ಆಗಿತ್ತು ಒಟ್ಟು ಪ್ರಾಸೆಸ್, ಒಟ್ಟು ಟ್ರಾನ್ಸಾಕ್ಷನ್. ಆದರೆ ಅದರಲ್ಲಿ ಕಾಳು ಅಂತ ಬಂದರೆ ತುಂಬ ಕಡಿಮೆ. ಜೋಳು ನಾನು ಹೇಳಿದ್ನಲ್ಲ, ಅಣ್ಣ ಪ್ರೊಡ್ಯೂಸ್ ಮಾಡ್ತಾನೆ, ಮಾವು ಪ್ರೊಡ್ಯೂಸ್ ಮಾಡ್ತಾನೆ, ನಾನು ಹೇಳಿ ಹೋಗ್ತೀನಿ. ಬೇಸಿಕ್ಸ್ ಹೋಗೊಂದು ನಾಟಕ ಮಾಡ್ಕೊಂಡು ಬಾ, ಅಥವಾ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿ ಬಾ, ಅಥವಾ ಯಾರ ಕೈ ಕೆಳಗಾದ್ರೂ ಒಂದಷ್ಟು ವರ್ಕ್ಶಾಪ್ಸ್ ಏನಾದ್ರು. ಹಾಂ ಇಲ್ಲ, ಬಂದರು 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 ಆ್ಯಕ್ಟರ್ ಹೀರೋ. ಇದು ಏನಾಯಿತು, ನಮ್ಮ ಪ್ರೇಕ್ಷಕನ ಥಿಯೇಟ್ರಿಂದ ಒಂದೊಂದೇ ಹೆಜ್ಜೆ ದೂರ ತಳ್ಳಕ್ಕೆ ಶುರು ಮಾಡಿಬಿಟ್ವಿ. ಹೊಡೆದು ಹೊಡೆಸಿದ್ದೀವಿ ನಾವು, ಆ್ಯಕ್ಚುಲಿ ಲಂಗು ಮಚ್ಚೆ ತೋರಿಸಿ 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 ಥಿಯೇಟ್ರಿಂದ ಆಚೆ ಓಡಿಸ್ಬಿಟ್ಟಿದ್ದೀವಿ. ಎರಡನೇದು, ನಾವು ಹೆಂಗಸರನ್ನ ಮರೆತುಬಿಟ್ವಿ. ಅಣ್ಣವ್ರ ಕಾಲದಿಂದ ಹಿಡಿದು ನಿಮಗೆ ಹೆಂಗಸರು ಆಡಿಯನ್ಸ್ ಥಿಯೇಟ್ರಿಗೆ ಬಂದ್ರೇ ರೀ ದುಡ್ಡು ಬರೆದಿಟ್ಕೊಳ್ಳಿ. ಇವತ್ತಿಗೂ ಹುಡುಗ ಒಬ್ಬೊಬ್ಬನೇ ಹೋಗ್ಬಿಡ್ತಾನೆ, ಯೋಚನೆ ಇಲ್ಲ. ಅವನ್ನ ನಾನು ಫೋಕಸ್ ಮಾಡ್ಕೊಂಡು ಸಿನಿಮಾ ಮಾಡಿದ್ರೆ ಇದೆ ಸ್ವಲ್ಪ ಹಾರ್ಶ್ ಆಗಿರೋದು ಮಚ್ಚುಲಂಗ್ ಇಂಥವೇನೋ ಮಾಡ್ಬೋದು ನಾನು. ಬಟ್ ಒಬ್ಬ ಹೆಂಗಸು ಥಿಯೇಟ್ರಿಗೆ ಬರ್ತಾಳೆ ಅಂದರೆ ಮಿನಿಮಮ್ 3 ಟಿಕೆಟ್ಸ್ ಸೇಲ್ ಆಗುತ್ತೆ ಮಿನಿಮಮ್. ಅವಳಿಗೆ ಇಷ್ಟ ಅವಳು ಎರಡನೇ ಸಲ ಬರ್ತಾಳೆ ಅಂದರೆ ಅಲ್ಲೇ 6 ಟಿಕೆಟ್ ಆಗೋಯ್ತು. ಅವಳು ಅಣ್ಣನ ಜೊತೆನೂ ಬರ್ತಾಳೆ, ಬಾಯ್ ಫ್ರೆಂಡ್ ಜೊತೆನೂ ಬರ್ತಾಳೆ, ಅಪ್ಪ ಅಮ್ಮನೂ ಕರ್ಕೊಂಡ್ಬರ್ತಾಳೆ, ಕಸಿನ್ಸು ಪ್ಲ್ಯಾನ್ ಮಾಡಿದ್ರೆ ಒಂದು 8 ಜನ ಬರ್ತಾರೆ. ಹೆಂಗಸು ಥಿಯೇಟ್ರಿಗೆ ಬರಬೇಕು. ಇದ್ರ ಮಧ್ಯೆ ನಮ್ಮದೇ ಸೀರಿಯಲ್ಗಳು ನಮಗೆ ದುಶ್ಮನ ಆಯಿತು, ಜನ ಮನೇಲಿ ಸೆಟ್ಲ್ ಆಗ್ಬಿಟ್ರು. ಇದನ್ನೆಲ್ಲ ದಾಟಕೊಂಡು ಎಲ್ಲೋ ಒಂದು ಸಾಂಸಾರಿಕ ಚಿತ್ರ ಬಂತು ಅಂದರೆ ಎಷ್ಟು ಅದ್ಭುತವಾಗಿ ರೆಸ್ಪಾನ್ಸ್ ಸಿಗೋದು. 100 ಡೇಸ್ ತವರಿಗೆ ಬಾ ತಂಗಿ, ಅದು ನಾವೇನೇ ಆಡ್ಕೋಬೋದು, ಅದು ಏನು ಏನು ಹೇಳೋದು, ಮೆಲೋಡ್ರಾಮ್ಯಾಟಿಕ್ ಅನ್ಬೋದು. ಮೆಲೋಡ್ರಾಮಾ ಕೂಡ ನಮ್ಮದೇ ಜೀವನದ ಒಂದು ಅಂಶ. ನಾವು ಲಾರ್ಜರ್ ದನ್ ಲೈಫ್ ನೋಡೋಕ್ಕೆ ಇಷ್ಟಪಡ್ತೀವಿ, ಅದಕ್ಕೆ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಹೋಗ್ತೀವಿ. ಟಿವಿಲಿ ಏನೇ ನೋಡ್ಬೋದು, ಮೊಬೈಲಲ್ಲಿ ಏನೇ ನೋಡ್ಬೋದು, ಇವತ್ತಿಗೂ ಥಿಯೇಟ್ರ್ ಓಪನ್ ಆಗಲಿ ನಾನು ಕಾಯ್ತಾ ಇದ್ದೀನಿ. ಅದು ಬೇರೆಯೇ ಜಗತ್ತದು. ಸೊ ಆ ಜಗತ್ತಿಂದ ನಾವು ಕನ್ನಡ ಆಡಿಯನ್ಸ್ನ ಓಡಿಸಿಬಿಟ್ರಿ. ಈಗ ವಾಪಸ್ ಬಾಬಾ ಅಂದರೆ ಎಲ್ಲಿ ಬರ್ತಾರೆ? ಮುಂಗಾರು ಮಳೆನ ನೇಪಾಳಿಗಳು ಬಂದು ನೋಡಿದ್ರು, ತಮಿಳವ್ರು ಬಂದು ನೋಡಿದ್ರು, ನಾರ್ತ್ ಈಸ್ಟ್ ಬಂದು ನೋಡಿದ್ರು, ಮಲಯಾಳಿ ನನ್ನ ಮಲಯಾಳಂ ಫ್ರೆಂಡ್ಸ್ ಒಂದಷ್ಟು ಜನ ನೋಡಿದ್ರು. ನಾನು ಅದೇ ಸಿನಿಮಾ 3 ಸಲ ನೋಡಬೇಕಾಯ್ತು. ಏನಕ್ಕೆ, ಇವ್ರನ್ನ ಕರ್ಕೊಂಡೋಗಿ ಇವನಿಗೆ ತೆಲುಗುನ ಇವನು ಇವನಿಗೆ ನಾನು ಹೇಳಬೇಕು ಮತ್ತೆ ಯಾವುದೋ ಒಂದು ಡೈಲಾಗ್ ಮಿಸ್ ಆದರೆ ಅದೇಂಟದಿ ಅದು ಇಲ್ಲಾಗ ಓಕೆ ತಮಿಳು ಫ್ರೆಂಡು ಅವನ್ನ ಕರ್ಕೊಂಡೋಗ್ಬೇಕು. ಇಲ್ಲಡ ಮಚ್ಚಿ ಅದು ಇಲ್ಲಡ ಅದು ಹಿಂಗೆ ಇಪ್ಪಿ ಸೊಲ್ರಪ್ಪ ಇದ್ದುದ ಜೋಕ್ ಹಾಂ ಓಕೆ ಹಿಂಗೆ. ಸೊ ಅಗೇನ್ ಒಂದು ಹೆಣ್ಮಕ್ಳು ನೋಡೋವಂಥ ಸಿನಿಮಾ ಅದು, ನಾವು ಮಾಡಲಿಲ್ವೇ. ಈಗ ಹೋದರು ಸಿನಿಮಾ ಆಡಿಯನ್ಸ್ ಆಚೆ ಹೋದರು, ಕಳ್ಕೊಂಡ್ವಿ. ಆ ಮಿಡ್ಲ್ ಕ್ಲಾಸ್ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ಗೊತ್ತಾ, ಅದು ಕೂಡ ಬದಲಾಗ್ತಾ ಬಂತು. ನಿಮ್ಗೆ ಐ ಟಿ ಬಿ ಟಿ ಇಂಡಸ್ಟ್ರಿಗಳು ಬೂಮ್ ಆಗಿದ್ದರಿಂದ ಮಿಡ್ಲ್ ಕ್ಲಾಸ್ ಕಾನ್ಸೆಪ್ಟೇ ಚೇಂಜ್ ಆಗೋಯ್ತು. ಇವತ್ತಿಗೆ ಮಿಡ್ಲ್ ಕ್ಲಾಸ್ ಅಂದರೆ ಮನೇಲಿ ಒಂದು ಕಾರ್ ಇರಬೇಕು, ಅದು ಮಿಡ್ಲ್ ಕ್ಲಾಸು. ನಾವು ನೋಡ್ತಾ ಇದ್ದೀವಿ ಮಿಡ್ಲ್ ಕ್ಲಾಸ್ ಬೇರೆ. ಇದು ಇಷ್ಟೆಲ್ಲ ಬದಲಾವಣೆಗಳನ್ನು ಗಮನಿಸಬೇಕಾಗತ್ತೆ. ಸಿ ಏನಕ್ಕೆ ಹೇಳಿದೆ ನಿಮಗೆ ಅಂದರೆ, ಒಬ್ಬ ರೈಟ್ರದ್ದು ಆಗಲಿ ಡೈರೆಕ್ಟ್ರದ್ದು ಆಗಲಿ ಸಂಕಷ್ಟಗಳಿವೆಲ್ಲ. ಇದಿಷ್ಟು ಪಾಯಿಂಟ್ಸ್ನೂ ಯೋಚನೆ ಮಾಡ್ಕೊಂಡು ನೀವು ಬರೀಬೇಕು, ಇದಿಷ್ಟು ಪಾಯಿಂಟ್ಸ್ನೂ ತಲೆಯಲ್ಲಿ ಇಟ್ಕೊಂಡು ಕಾಸ್ಟಿಂಗ್ ಮಾಡಬೇಕು. ಇಲ್ಲದಾಗ್ತಿಲ್ಲ ನಮ್ಮಲ್ಲಿ. ಒಬ್ಬೊಬ್ರಿಗೂ ಒಂದು ಮಾರ್ಕೆಟ್ ಇರುತ್ತೆ. ಈಗ ನಾಳೆ ನಾನೇ ಒಂದು ಯಾವುದೋ ಒಂದು ಪಾತ್ರ ಚೆನ್ನಾಗಿದೆ, ಪಾತ್ರ ಓರಿಯೆಂಟೆಡ್ ಸಿನಿಮಾ ಮಾಡಿದೆ ಅಂತ ಅಂದ್ಕೊಳ್ಳಿ. ನನ್ನ ನಾನು ಪ್ರೊಟಾಗನಿಸ್ಟ್ ಮಾಡಿಕೊಂಡು ಒಂದು ಲೋ ಬಜೆಟಲ್ಲಿ ಒಂದು ಯಾವುದೋ ಒಂದು ಹ್ಯೂಮರಸ್ ಆಗಿರೋ ಸಿನಿಮಾ ಮಾಡಿದೆ ಅಂದ್ಕೊಳ್ಳಿ.
ನನಗೆ ಗೊತ್ತಿರಬೇಕು ನನ್ನ ಸಿನಿಮಾಗೆ ಇಷ್ಟು ಬೆಲೆ, ಇಷ್ಟರಲ್ಲಿ ಸಿನಿಮಾ ಮುಗಿಸಿದ್ರೆ ಇಷ್ಟು ಪ್ರೊಡ್ಯೂಸರ್ ವಾಪಸ್ ಬರುತ್ತೆ, ನನಗೆ ಗೊತ್ತಿರಬೇಕು. ಅದು ಅಷ್ಟರಲ್ಲಿ ಮಾಡೋದು ಹೆಂಗೆ ಅಂತ ಗೊತ್ತಿರಬೇಕು. ನಾನು ಒಂದಷ್ಟು ಮಣ್ಣು ಹೊತ್ತಿರಬೇಕು, ಇಲ್ಲಿ ಪ್ರೊಡಕ್ಷನ್ ಸೈಡ್ ನನಗೆ ಗೊತ್ತಿರಬೇಕು. ಒಂದು ದಿನದ ಖರ್ಚು ಎಷ್ಟು ಗೊತ್ತಿರಬೇಕು, ಕ್ಯಾಮ್ರಾ ಬಾಡಿಗೆ ಗೊತ್ತಿರಬೇಕು, ಒಬ್ಬ ಯೂನಿಟ್ ಹುಡುಗನ ಬಾಟ ಎಷ್ಟೊಂದು ಗೊತ್ತಿರಬೇಕು, ಡೀಸೆಲ್ ಒಂದು ಲೀಟ್ರ್ ಡೀಸೆಲ್ ಎಷ್ಟೊಂದು ಗೊತ್ತಿರಬೇಕು, ನನಗೆ ಒಂದು ಲೀಟ್ರ್ ಡೀಸೆಲ್ ಹಾಕಿದ್ರೆ ಎಷ್ಟು ನಿಮಿಷ ಓಡುತ್ತೆ ಜನರೇಟರ್, ಅದು ಗೊತ್ತಿರಬೇಕು ನನಗೆ. ಅದೇನೂ ಗೊತ್ತಿಲ್ಲದ್ರೆ ಸಿನಿಮಾ ಮಾಡ್ತಾ ಇದ್ದೀವಿ. ಹಾಗಾಗಿ ಅಂದ್ಕೊಂಡಿದ್ದ ಬಜೆಟ್ ಒಂದು, ಆಗ್ತಾರ ಬಜೆಟ್ ಒಂದು, ಇದು ವರ್ಷಗಟ್ಟಲೆಯಿಂದ ನಡೀತಾನೆ ಇದೆ. ಹೋಗಲಿ ಪ್ರೊಡ್ಯೂಸರ್ಗಳು, ಪ್ರೊಫೆಷನಲ್ ಪ್ರೊಡ್ಯೂಸರ್ಸ್ ಬಿಟ್ಬಿಡಿ, ಹೊಸ ಪ್ರೊಡ್ಯೂಸರ್ಗಳಿಗೆ ಇದು ಗೊತ್ತಿರುತ್ತಾ? ಅವ್ರಿಗೆ 5 ಪೈಸೆ ಗೊತ್ತಿರಲ್ಲ, ಗಂಧಗಳಿಗೆ ಗೊತ್ತಿರಲ್ಲ. ಅವ್ರು 50 ಹಾಕ್ಬಿಡ್ತೀವಿ, 50 ಎತ್ಬಿಡ್ತೀವಿ ಅಂತ ಬಂದಿರ್ತಾರೆ. 50 ಹಾಕ್ಸಕ್ಕೆ ಒಬ್ಬ ಬಂದಿರ್ತಾನಲ್ಲ, ಅವನು ಒಂದೂವರೆ ಹಾಕ್ಸ್ತಾನೆ, ಒಂದೂವರೆ ಕೋಟಿವರೆಗೂ ಹೋಗುತ್ತೆ ಒಳಗೆ. 50 ಹಾಕಿದ್ಮೇಲೆ ಅವನೇನೇ ವಾಪಸ್ ಬರೋಂಗಿಲ್ವಲ್ಲ. ಸೊ ಮನೆ ಮಠ ಆಡ ಇಡ್ತಾನೆ, ತರ್ತಾನೆ ಮಾಡ್ತಾನೆ. ಒಂದೂವರೆ ರಿಲೀಸ್ ಮಾಡೋಕ್ಕೆ 40 ಬೇಕು ಅಂತ ಅವ್ನು ಗೊತ್ತಿಲ್ಲ. ಸೊ ಈ ಥರ 270ರಲ್ಲಿ 13 ಜನ ಬಿಟ್ಟು ಇನ್ನು ಉಳಿದವರೆಲ್ಲ ಮಠ ಸೇರಿಕೊಂಡ್ರು. ಅವರು ಹೊರಗಡೆ ಹೋಗಿ 1000 ಜನ ಕೇಳ್ತಾರೆ, ಇಂಡಸ್ಟ್ರಿ ಕರೆಸಿ ನಮ್ಮನ್ನು ಮುಳುಗಿಸ್ಬಿಟ್ರು. ಅವ್ರು ಒಪ್ಕೊಳ್ಳಲ್ಲ, ನಂದು ತಪ್ಪಿದ್ದು, ನಾನು ಯಾವುದೇ ಪೂರ್ವ ತಯಾರಿ ಇಲ್ಲದೆ ಅಲ್ಲಿ ಹೋಗಿ ಯಾರೋ ನಂಬಿ ದುಡ್ಡು ಹಾಕ್ತೆ, ಅದನ್ನ ಒಪ್ಕೊಳ್ಳಲ್ಲ ಅವರು. ನಾನು ಅಮೇರಿಕಲ್ಲಿದ್ದಾಗ ಒಂದು ಹಿಂಗೆ ಗೆಳೆಯರ ಜೊತೆ ಒಂದು ಔತಣ ಕೂಟ ಇತ್ತು, ಸಂಜೆ, ಹೆಸರು ಹೇಳಲ್ಲ. ಒಂದು ಸಿನಿಮಾ ಪ್ರೊಡ್ಯೂಸರ್ ಅವರು 5-6 ಜನ ಒಂದು 20-20 ಹಾಕ್ಬಿಟ್ಟು ಒಂದು ಸಿನಿಮಾ ಮಾಡ್ಬಿಡೋಣ ಅಂತ. ಅವ್ರು ಯಾರೂ ಬೆಂಗಳೂರಲ್ಲಿಲ್ಲ, ಎಲ್ಲ USLಲ್ಲಿದ್ದಾರೆ. ಅವ್ರು ಇಲ್ಲಿನ ಒಬ್ಬನ ನಂಬಿ ದುಡ್ಡು ಹಾಕಿದ್ದಾರೆ, ಅವನೊಬ್ಬ ಡೈರೆಕ್ಟರ್ ನಂಬಿಕೊಂಡು ಸಿನಿಮಾ ಮಾಡಿದ್ದಾನೆ. 80ರಲ್ಲಿ ಮುಗಿಯುತ್ತೆ ಅಂತ ಶುರುವಾಗಿದ್ದ ಸಿನಿಮಾ 2.5 ವರ್ಗೂ ಹೋಗಿದೆ. ರೀ 80ರಲ್ಲಿ 2.5 ಹೇಳ್ರಿ, ಎಷ್ಟು ಪ್ರಪೋರ್ಷನ್? ಓಕೆ, ಇವಾಗ 1 ಕೋಟಿ ರೂಪಾಯಿ ಬಜೆಟ್ ಹಂಗೆ ಕೊಡ್ತೀನಿ ಅಂದರೆ 10-15% ಆ ಕಡೆ ಈ ಕಡೆ ಆಗ್ಬೋದು. ಯಾವತ್ತೋ ಮಳೆ ಬಂದ್ಬಿಡ್ತು ನಾನು ಅನ್ಕೊಂಡು ಶೂಟ್ ಮಾಡೋಕ್ಕಾಗಿಲ್ಲ, ಅಥವಾ ಯಾವುದೋ ಒಂದು ಸೀನ್ ಚೆನ್ನಾಗಿ ಬರಲ್ಲ, ನಾನು ಇನ್ನೊಂದ್ಸಲಿ ಸರ್ ಪ್ಲೀಸ್ ಇನ್ನೊಂದು ದಿನ ಎಕ್ಸ್ಟ್ರಾ ಮಾಡ್ತೀನಿ, ಹಿಂಗೇನೋ ಆಗ್ಬೋದು. 10-15% ಆ ಕಡೆ ಈ ಕಡೆ ಆಗ್ಬೋದೇ ಹೊರತು, ಅಥವಾ ಯಾವುದೋ ಒಂದು 20 ಜನ ನಾನು ಕರೆಸ್ಬಿಟ್ಟಿದ್ದೀನಿ ಮೇನ್ ಆ್ಯಕ್ಟರ್ಗೆ, ಲೀಡ್ ಆ್ಯಕ್ಟರ್ಗೆ ಮೈ ಗೋಶಿರಲ್ಲ, ಜ್ವರ, ಇನ್ನೊಂದು ಮತ್ತೊಂದು. ಸೊ ಅವತ್ತು ಅವ್ರು ಬಾಟ ಸೆಟಲ್ ಮಾಡಿ ಕಳಿಸ್ಬೇಕಾಯ್ತು, ನಾನು ಆ ಲಾಸ್ ಆಗ್ಬೋದು, ಆ ಥರ ಏನೋ ಆಗ್ಬೋದೇ ಹೊರತು. 8-24 ಅಂದರೆ 1:3, 300% ನೀವು ಹೈಕ್ ಮಾಡಿದ್ದೀರಾ ಬಜೆಟ್ನ. ಆ ಪ್ರೊಡ್ಯೂಸರ್ ಅಲ್ಲಿ ನಾವೆಲ್ಲ ಖುಷಿ ಖುಷಿಯಾಗಿ ನಾವು ಮಾತಾಡ್ಕೊಂಡು ಕೂತಿದ್ರೆ ಅವ್ರು ಬಂದರು ಸಿನಿಮಾವನ್ನು ನಾನು ಅಂದಿದ ತಕ್ಷಣ ಅವ್ರು ಸ್ವಲ್ಪ ಹೆಂಗೆ ಶುರುವಾಯಿತು ನನಗೆ ಗೊತ್ತಿಲ್ಲ, ಕರೆ ಅವ್ರ ಹಿಂದೆ ಕತೆ ಗೊತ್ತಿಲ್ಲ. ಬೈಯೋಕೆ ಶುರು ಮಾಡಿದ್ರು. ನಾನು ಒಂದು ಹಂತದವರೆಗೂ ಸುಮ್ಮನೆ ಯಾಕೆ, ನಾನು ಯಾರ್ದು ಮನೇಲಿ ಗೆಸ್ಟ್ ಆಗಿ ಹೋಗಿರೋದು ಯಾಕೆ ಬೇಕು? ನನ್ನ ಕರ್ಕೊಂಡು ಹೋಗಿದ್ರಲ್ಲ ಮನೆಗೆ, ಅವ್ರನ್ನ ಸರ್ ಮಾತಾಡ್ಬೋದಾ, ಮಾತಾಡಿ, ಅವ್ರಿಗೆ ಅರ್ಥ ಆಗೋಯ್ತು ನಾನು ನೆಕ್ಸ್ಟ್ ಏನು ಹೇಳ್ತೀನಿ ಅವ್ರಿಗೆ ಅರ್ಥ ಆಗೋಯ್ತು. ಮಾತಾಡಿ ಮಾತಾಡಿ ಸರ್, ಇಷ್ಟೊತ್ತು ನೀವು ಹೇಳಿದ್ರಿ ನಾನು ಕೇಳಿಸ್ಕೊಂಡೆ, ಈಗ ನಾನು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೋಬೇಕು, ನೀವು ಮಧ್ಯಾಹ್ನ ಮಾತಾಡ್ಬೇಡಿ, ಆಮೇಲೆ ನೀವು ಹೇಳಿ. ನಾನು ಐ ವಾಂಟ್ ಟು ಪುಟ್ ಇಟ್ ಅಕ್ರಾಸ್, ನನಗೇನು ಅನಿಸ್ತಾ ಇದೆ ನೀವು ಇಷ್ಟೊತ್ತು ಹೇಳಿದ್ರ ಮೇಲೆ ಅಂದ್ಬಿಟ್ಟು ಒಂದು 15 ನಿಮಿಷ ಮಾತಾಡಿದೆ. ಈಗ ನಿಮ್ಗೆ ಏನು ಹೇಳದ್ನಲ್ಲ ಇಷ್ಟೂ, ಇದು ಏನು ಗೊತ್ತಿಲ್ಲದ್ರೆ ನೀವು ಬಂದಿದ್ದರಿಂದ ಹೊಡೆಸ್ಕೊಂಡ್ರಿ ಸ್ವಾಮಿ, ಇದರಲ್ಲಿ ಇಂಡಸ್ಟ್ರಿ ತಪ್ಪಿಲ್ಲ ಅನ್ನೋದನ್ನು ಅವ್ರಿಗೆ ಸ್ವಲ್ಪ ಖಾರವಾಗಿ ಹೇಳಿದೆ. ಅವ್ರಿಗದು ಪಥ್ಯ ಆಗಲಿಲ್ಲ. ಇಲ್ಲ ನಾನು ನಂಬಿ ಏನಕ್ಕೆ ನಮ್ಮದೇ ಬಿಸ್ನೆಸ್ ತಾನೇ, ಅದು ನಿನ್ನ ಪಾಲಕ್ಕೆ ಬಿಸ್ನೆಸ್ ತಾನೇ, ನಿನ್ನ ಕ್ರಿಯೇಟಿವ್ ವರ್ಕ ನಿಂದು ಅಲ್ಲ, ನಿನ್ನ ಕ್ರಿಯೇಟರ್ ಆ ಸಿನಿಮಾದು ಅಲ್ಲ, ನಿನ್ನ ಪಾಲಕ್ಕೆ ಬಿಸ್ನೆಸ್ ಅದು. ಬಿಸ್ನೆಸ್ ಅಂದಮೇಲೆ ನೀನು ರಿಸ್ಕ್ ಕ್ಯಾಲ್ಕುಲೇಷನ್ನೇ ಗೊತ್ತಿಲ್ಲದ್ರೆ ನೀನು ಹೆಂಗೆ ಬಂದೆ? ನೀನು ಏನು ಮಾಡ್ತಿದ್ದೀಯ ಅನ್ನೋದು ಗೊತ್ತಿಲ್ಲದ್ರೆ ಹೆಂಗೆ ದುಡ್ಡಾಗದೆ ನಂಬ್ಕೊಂಡಾಗದೆ ಅಂದರೆ ನಿನ್ನ ಹಣೆ ಬರ ಅದು. ಎಕ್ಸಾಕ್ಟ್ಲಿ, ನಿನ್ನ ನಂಬಿಕೆನ ನಿನ್ನ ಬೈಕೋ ಅಥವಾ ಅವ್ನು ಯಾರು ಮಾಡ್ದ ಅವನಿಗೆ ಬೈಯಿ. ನಿಮ್ಮ ಇಂಡಸ್ಟ್ರಿ ಹಿಂಗೆ ಸುಳ್ಳುಗರು ಸಾರಿ ಅಮ್ಮತ್ ವಾಪಸ್ ತಗೋ ಫಸ್ಟ್ ನೀನು, ನೀವು ತಾವು ಅಂತ ಇದ್ದೆ ನನ್ನ ಸಿಟ್ಟಲ್ಲಿ ನೀನು ಏನು ಇಲ್ಲ ಬಂದ್ಬಿಡ್ತು. ಹಿ ಫೆಲ್ಟ್ ಅಫೆಂಡೆಡ್. ದೆನ್ ಎಂಡ್ ಆಫ್ ದ ಕನ್ವರ್ಸೇಷನ್, ಎಲ್ಲ ಇಡೀ ಅದೊಂದು ಟೇಬಲ್ ಅಲ್ವಾ, ಎಲ್ಲರೂ ಸೇರಿದ್ವಲ್ಲ, ಎಲ್ಲರದ್ದು ಕ್ಷಮೆ ಕೋರಿ ಒನ್ಸ್ ಅಗೇನ್ ಅಗೇನ್, ಅದೊಂದು ಡೆಕೋರಮ್ ಇರುತ್ತಲ್ಲ ಅದನ್ನ ನಾನು ಎಮೋಷನಲ್ ಆಗಿ ಮೀರಿಬಿಟ್ಟೆ. ಸೊ ಆ ಸೀನ್ ನನಗೆ ಅಮೇರಿಕಾಲ್ಲಿ ರಮೇಶ್ ಅರವಿಂದ್ ಮಾಡ್ತಾರೆ ಗೊತ್ತಾ, ಆ ಸೀನಿಗೆ ಕನೆಕ್ಟ್ ಆಗೋಯ್ತು. ಅದನ್ನೊಂದು ಜೋಕ್ ಥರ ಕನ್ವರ್ಟ್ ಮಾಡಿ ಎಲ್ಲರೂ ನಗಿಸ್ಬಿಟ್ಟು ಮತ್ತೆ ಅವ್ರಿಗೆ ನನ್ನ ಹಾರ್ಷಾಗಿ ಮಾತಾಡಿದ್ರೆ ಸಾರಿ ಬಟ್ ನೀವು ಮಾಡಿದ ತಪ್ಪು. ಓಕೆ ಸಾರಿ ಬ್ರದರ್, ನೋ ಹಾರ್ಡ್ ಫೀಲಿಂಗ್ಸ್. ಹಂಗೆ ಮುಗೀತು. ಸೊ ಈಗಲೂ ನಾನು ಅದನ್ನ ಹೇಳ್ತೀನಿ, ನಮ್ಮ ಇಂಡಸ್ಟ್ರಿ ಬೆಳೀತಾ ಇಲ್ಲ, ಅಕ್ಕಪಕ್ಕ ತೆಲುಗು ತಮಿಳು ಬೆಳೆದ್ಬಿಡ್ತು, ಅವ್ರ ಕೈಲಿ ಬಾಹುಬಲಿ ಮಾಡೋಕ್ಕಾಯ್ತು, ನಮ್ಮ ಕೈಲಿ ಇನ್ನೂ ಆ ಥರದ್ದು ಏನೂ ಆಗ್ತಾ ಇಲ್ಲ. ಇಲ್ಲ ರೀ ಸುಳ್ಳು, ಒಂದು ಮುಂಗಾರು ಮಳೆ ನಿಮಗೆ 100 ಕೋಟಿ ದಾಟ್ತು ಆ ಕಾಲಕ್ಕೇನೆ. ಅದಾದ್ಮೇಲೆ ದಾಟಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಏನು ಮಾಡಬೇಕಿದ್ದು ಮಾಡ್ತಾ ಇಲ್ಲ ನಾವು ಅಂತ ನಾವು ನೋಡ್ಕೋಬೇಕಷ್ಟೇ. ಇಂಟ್ರೋಸ್ಪೆಕ್ಷನ್ ಟೈಮ್ ಇದು, ಹೈ ಟೈಮ್. ಯಾಕಂದರೆ ಈಗ ನಮಗೆ 26 OTT ಇದೆ, ಥಿಯೇಟರ್ಸ್ ಕ್ಲೋಸ್ ಆಗಿರ್ಬೋದು, ಆದರೆ ನಾನು ಆಶಾವಾದಿಪ್ಪ, ನಾನು ಆಪ್ಟಿಮಿಸ್ಟು. ನನಗೆ ಇವಾಗ ಜಾಸ್ತಿ ಕಾಣಿಸ್ತಾ ಇದೆ ಆಪ್ಷನ್ಸು, ನಿಮಗೆ Zee5, ಹಾಟ್ಸ್ಟಾರು, ಇನ್ನೊಂದು ಮಣ್ಣು ಮಸಿ ಎಷ್ಟಿದ್ದಾವೆ, ಸನ್ ನೆಕ್ಸ್ಟು, ಪ್ರೈಮು ಎಷ್ಟಿದ್ದಾವೆ.
ಸೊ ಒಂದು ಥಿಯೇಟ್ರು ಅನ್ನೋದನ್ನ ನಂಬೋದಕ್ಕಿಂತ ಈಗ ನಾನು 10 ನಂಬ್ತಾ ಇದ್ದೀನಿ. 10 ಕಡೆ ಇನ್ವೆಸ್ಟ್ ಮಾಡ್ಬೋದು, 10 ನಂಬ್ಕೋಬೋದು ನಾನು ಅಂದರೆ ಪ್ರಮಾಣ ಅನುಪಾತ ನನಗೆ ಜಾಸ್ತಿ ಇದೆ, ಈಗ ಪ್ರಪೋರ್ಷನ್ ಜಾಸ್ತಿ ಇದೆ ನನಗೆ ಗೆಲ್ಲಕ್ಕೆ. ನಾನು ಹಾಗೆ ಯೋಚನೆ ಮಾಡ್ತೀನಿ. ಈಗಲೂ ನಾನಿನ್ನೂ ಅದೇ ಓಲ್ಡ್ ಸ್ಕೂಲ್ ಆಫ್ ಥಾಟಲ್ಲಿ ಸಿನಿಮಾ ಮಾಡ್ತೀನಿ ಅಂದರೆ ಸಾರಿ ಬಾಸ್, ಇವಾಗ ಕತೆ ಹೇಳೋದು ಕತೆ ಮಾಡೋದು ಈಗಲೂ ನೋಡ್ತೀನಲ್ಲ, ಐ ಟೆಂಡ್ ಟು ಮೀಟ್ ಪೀಪಲ್. ಸೊ ಅವ್ರು ಯಾರೋ ಡಿಸ್ಕಷನ್ ಇರೇ ಬರ್ತೀಯಾ, ಹೋಗಿ ಕೂತ್ಕೋತೀನಿ, ನೋಡೋಣ ಅದೇನಿದೆ ಅಲ್ಲಿ, ಹೊಸದೇನೋ ಮಾಡ್ತಾ ಇದ್ದಾರ, ಇನ್ನೇನೋ ಟಚ್ ಮಾಡ್ತಾ ಇದ್ದಾರ. ಮೋಸ್ಟ್ ಆಫ್ ದಮ್ ಇನ್ನೂ ಅಲ್ಲೇ ಇದ್ದಾರೆ. ಹೀರೋ ಅವ್ನ ಲೆಗ್ ಶಾರ್ಟು ಸುಪ್ 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 ನೋಡ್ರಿಂಗ್ ಕ್ಯಾಮ್ರಾ ಬಂದರೆ ಬಾಸ್ ಜನ ಚೇಂಜ್ ಆಗಿದ್ದಾರೆ. ಯಾಕೆ ಕನ್ನಡಿಗರು ಮಲಯಾಳಂ ಸಿನಿಮಾ ನೋಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅಮೆಝಾನಲ್ಲಿ ಇರುವ ಆಲ್ಮೋಸ್ಟ್ ಆಲ್ ಎಲ್ಲ ಮಲಯಾಳಂ ಸಿನಿಮಾಗಳು ನನ್ನ ಗೆಳೆಯರು ನೋಡ್ತಾ ಇದ್ದಾರೆ, ಎಲ್ಲರೂ ಕನ್ನಡಿಗರು. ಹೌದು, ಇವಾಗ ಹೆಚ್ಚಾಗಿ ನೋಡ್ತಾ ಇದ್ದಾರೆ, ಕಾಂಟೆಂಟ್ ಓರಿಯೆಂಟೆಡ್ ಮೂವಿ ಜಾಸ್ತಿ. ಅವರೆಲ್ಲ ಝುಪ್ 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 ಮಾಡ್ತಾ ಇಲ್ಲ, ಅವ್ರಿಗೇನು ಬೇಕು ಆಡಿಯನ್ಸ್ ಏನು ಹೇಳಬೇಕು ಅಂತ ಹೊರಟಿದ್ರೆ ಅವ್ರಿಗೊಂದು ಕ್ಲಾರಿಟಿ ಇದೆ. ಅವ್ರು ಅದನ್ನೇ ಹೇಳ್ತಿದ್ದಾರೆ. ನನಗೆ ಮಲಯಾಳಂ ಅರ್ಥ ಆಗದೇ ಇದ್ರೂ ನಾನು ಕುತ್ಕೊಂಡು ನೋಡ್ತೀನಿ ಸಪ್ರೇಟ್ಲು, ಒಂದು ಕಣ್ಣು ಹಿಂಗೆ ಒಂದು ಕಣ್ಣು ಹಿಂಗೆ ಅಂದ್ಕೊಂಡು ಸಪ್ರೇಟ್ ನೋಡ್ಕೊಂಡು ಸಿನಿಮಾ ನೋಡ್ತೀನಿ. ನಾವು ಯಾಕೆ ಮಾಡೋಕ್ಕಾಗಲ್ಲ ಸರಿ, ಅಲ್ಲಿ ಗೆದ್ದ ಮೇಲೆ ನೀವು ಹೋಗಿ ಅವ್ರಿಗೆ 10 ಲಕ್ಷ 20 ಲಕ್ಷ ಕೊಟ್ಟು 16 ರೈಟ್ಸ್ ತರ್ತಿರಲ್ಲ, ಇದು ಏನು ಲಾಜಿಕ್ ಇದು? ಇನ್ನೂ ಒಂದು ಪ್ರಶ್ನೆ ಇದೆ ನನಗೆ. ಈಗ ತೆಲುಗು ಅಂದಿದ ತಕ್ಷಣ ರೈಟರ್ಸ್ ಹೆಸರು ಹೇಳಿದರೆ ಒಂದು 8 ಜನ ರೈಟರ್ಗಳು ಗೊತ್ತು ನನಗೆ, ಹೆಸರು ಹೇಳ್ಬೋದು. ತಮಿಳು ಅಂದರೆ ಒಂದು 8-10 ಜನ ರೈಟರ್ಗಳ ಹೆಸರು ನನಗೆ ಗೊತ್ತಿದೆ. ಬೀಗೆ ಕನ್ನಡಿಗ ಕನ್ನಡ ಸಿನಿಮಾ ಮೇಕರ್ ಆಗಿ ನನಗೆ ಗೊತ್ತಿದೆ. ನಮ್ಮಲ್ಲಿ ಒಂದು 10 ಜನ ರೈಟರ್ಗಳ ಹೆಸರು ಹೇಳಿದ್ದೀನಿ, ಟಾಪ್ ರೈಟರ್ಗಳು. ಐ ಅವನು ಸೂಪರ್ ಹಿಟ್ ಸಿನಿಮಾ, ಹಾಂ ನೋಡು ಇವನೊಂದು 10 ಸಿನಿಮಾ ಕೊಟ್ಟಿದ್ದಾನೆ, ಇವಳೊಂದು 10 ಸಿನಿಮಾ ಕೊಟ್ಟಿದ್ದಾಳೆ, ಇವರೊಂದು 10 ಸಿನಿಮಾ, ಆ ಥರ ಯಾರು ಹೆಸರು ಹೇಳಿ ನೋಡೋಣ. ಇಲ್ಲ ನೀವಾದರೂ ಹೇಳೋಕೆ ಟ್ರೈ ಮಾಡಿ ಅಟ್ಲೀಸ್ಟು. ಬರಲ್ಲ ಯಾಕೆ? ರೈಟರ್ಗಳನ್ನ ಬೆಳೆಸ್ಬೇಕು ಅನ್ನೋ ಪರಂಪರೆನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಅಣ್ಣವ್ರ ಕಾಲದಲ್ಲಿ ಇತ್ತು ರೈಟರ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡೋರು. ಸಿನಿಮಾ ಹೀರೋ ಬರ್ತಿದ್ದ, ಪ್ರೊಡ್ಯೂಸರ್ ಬರ್ತಿದ್ದ, ಕೊರಿಯೋಗ್ರಾಫರ್ ಬರ್ತಿದ್ದ, ಕಾಸ್ಟ್ಯೂಮ್ ಡಿಸೈನರ್ ಬರ್ತಿದ್ದ, ಸ್ಕ್ರಿಪ್ಟ್ ಜೊತೆಗೆ ಕೂತ್ಕೊಳ್ಳೋಕ್ಕೆ ಅವರಷ್ಟು ಜನ ಸೇರಿ ಒಂದು ಸಿನಿಮಾ ಕಟ್ತಾ ಇದ್ರು. ಅದು ಕಟ್ಟುವ ಪ್ರಕ್ರಿಯೆ ಅದು. ಇವತ್ತು ರೈಟರಲ್ಲೆಲ್ಲೋ ಬರೀತಾನೆ, ಡೈರೆಕ್ಟ್ರಲ್ಲೆಲ್ಲೋ ಡೈರೆಕ್ಟ್ ಮಾಡ್ತಾ ಇರ್ತಾನೆ, ಅಟ್ಲೀಸ್ಟ್ ಅವ್ನು ಡೈರೆಕ್ಟ್ ಮಾಡುವಾಗ ರೈಟರ್ ಇರ್ತಾನೆ. ಇಲ್ಲ ಇಲ್ಲ, ನೀವು ರೈಟರ್ಗೆ ನೀವು ಮರ್ಯಾದೆ ಕೊಡಿದ್ರೆ ನಿಮ್ಮ ಸಿನಿಮಾ ಹೆಂಗೆ ಬರುತ್ತೆ? ಪಾಯ ತಾನೇ. ಹೌದು, ಅಡಿಪಾಯನೇ ನೀವು ನೆಟ್ಟಿಗೆ ಹಾಕ್ಕೊಳ್ಳಿದ್ದೀರಾ. ಸಿನಿಮಾ ಚೆನ್ನಾಗಾಗಬೇಕು, ಸಿನಿಮಾ ಓಡ್ಬಿಡ್ಬೇಕು ಬಸ್, ಸಾರಿ ಬಸ್. ಸೊ ಅದೊಂದು ವ್ಯಥೆ ಇದೆ ನನಗೆ. ಹೋಪ್ಫುಲಿ ಈಗ ಬರ್ತಾ ಇರೋ ಹುಡುಗರು ಒಂದಷ್ಟು ಜನ ಡೈರೆಕ್ಟರ್ಗಳಾಗಲಿ ರೈಟರ್ಗಳಾಗಲಿ ತುಂಬ ಚೆನ್ನಾಗಿ ಬರೀತಾ ಇದ್ದಾರೆ. ಫೇಸ್ಬುಕ್ಕಲ್ಲಿ ಒಂದಷ್ಟು ಜನ ನಾನು ಫಾಲೋ ಮಾಡ್ತಾ ಇದ್ದೀನಿ ರೈಟರ್ಗಳನ್ನ. ಎಕ್ಸ್ಪೋಜರ್ ತುಂಬ ಚೆನ್ನಾಗಿದೆ ಅವ್ರದ್ದು, ಅವರ ಗ್ರಹಿಕೆ ಚೆನ್ನಾಗಿದೆ, ಅವರ ಅಭಿವ್ಯಕ್ತಿ ಚೆನ್ನಾಗಿದೆ. ಹೋಪ್ಫುಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ, ಇನ್ನಷ್ಟು 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 ಬರಲಿ. ನಾವು ಹೊಡೆದು ಓಡಿಸಿರುವಂಥ ಅದೇ ಆಡಿಯನ್ಸ್ನ ಮತ್ತೆ ವಾಪಸ್ ಕರ್ಕೊಳ್ಳೋಣ. ಇನ್ನೊಂದು 6 ತಿಂಗಳು ವರ್ಷದಲ್ಲೂ ಥಿಯೇಟರ್ ಓಪನ್ ಆಗೋದಕ್ಕೆ ಜನ ಥಿಯೇಟ್ರಿಗೆ ಬರೋಂಗಾಗಲಿ ಮತ್ತೆ ಹೊಸ ಹೊಸ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು. ಇಷ್ಟು ನಾನು ಫಿಂಗರ್ಸ್ ಕ್ರಾಸ್ಡ್ ಪ್ರೇ ಮಾಡ್ತೀನಿ. ಆಗ್ತಿದೆ, ಆಗ್ತಿಲ್ಲ ಅಂತಲ್ಲ, ತೀರಾ ನಿರಾಶವಾದ ಏನಿಲ್ಲ ನಂದು, ಆಗ್ತಿದೆ ಕಡಿಮೆ ಕಡಿಮೆ ಅದು ಬೆಳೀಬೇಕು. ಎಲ್ಲೋ ಒಂದು ಕಡೆ ರೈಟರ್ಸ್ ವರ್ಕ್ಶಾಪ್ ಬೇಕು ನಮ್ಮಲ್ಲಿ ಕನ್ನಡ ಇಂಡಸ್ಟ್ರಿಗೆ, ಅದಾಗ್ತಿಲ್ಲ. ಅದು ಸರ್ಕಾರದ ಕಡೆಯಿಂದ ಆದರೆ ಇನ್ನೂ ಒಳ್ಳೆಯದು, ಯಾಕಂದರೆ ಇಂಡಿವಿಜುವಲ್ಸ್ ಯಾರೋ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಿರೋದು ನನಗೆ ಕಾಣ್ತಿಲ್ಲ. ಎಲ್ಲೂ ಮಾಡಿರ್ಬೋದು, ಹಾಗೇನಾದರೂ ಇದ್ರೆ ಅಂಶ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋವರೆಗೂ ಅಂತೂ ಆಗಿಲ್ಲ. ಸೊ ಸಿನಿಮಾ ರೈಟರ್ಸ್ ವರ್ಕ್ಶಾಪ್ ಆಗಬೇಕು. ನಮಗೆ ಅಕಾಡೆಮಿ ಅವಾರ್ಡ್ಗಳು ಬಂದಿದ್ದಾವೆ, ಜ್ಞಾನಪೀಠ, ನಾವೇ ಟಾಪರ್ಸ್. ನಾವು ಇವತ್ತಿಗೂ ನಾವೇ, ಮುಂದಕ್ಕೂ ನಾವೇ ಹೆಮ್ಮೆಯಿಂದ ಹೇಳ್ಕೋತೀನಿ. ಸಾಹಿತ್ಯದ ವಿಷಯಕ್ಕೆ ಬಂದರೆ ನಮ್ಮನ್ನು ಮೀರಿಸೋರು ಯಾರೂ ಇಲ್ಲ ರೀ. ಆ ಸತ್ವ ಇವತ್ತಿನ ಎಲ್ಲೂ ಇಲ್ಲ, ಬೆಂಗಾಲಲ್ಲೆಲ್ಲೋ ಮರಾಠಿಲೆಲ್ಲೋ ನಾನು ನೋಡಿರೋದು ಅಷ್ಟೇ. ನಮ್ಮಲ್ಲಿರೋ ಕೃತಿಗಳೆಲ್ಲ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗಿ ಅಥವಾ ಇಂಗ್ಲೀಷಲ್ಲಿ ಬರೆದಿದ್ದಾರೆ ಅವರು ಅದನ್ನೆಲ್ಲ. ನೊಬೆಲ್ಗಳು ಇನ್ನೊಂದು ಮತ್ತೊಂದು ಏನೇನು ಇದ್ದಾವೆ ಎಲ್ಲ ನಮ್ಮ ದೇಶದ ಪಾಲಾಗ್ಬಿಟ್ಟಿರೋದು. ಹೊರಗಡೆ ಒಂದು ಒಂದು ಅವಾರ್ಡ್ ಏನು ಸ್ಪೇರ್ ಆಗ್ತಿರಲಿಲ್ಲ, ಉಳಿತಿರಲಿಲ್ಲ. ಆದರೆ ಸಿನಿಮಾ ಬರವಣಿಗೆ ಬೇರೆ, ಟೋಟ್ಲಿ ಡಿಫ್ರೆಂಟ್. ಸಿನಿಮಾ ಗ್ರಾಮರ್ಗೆ ಒಗ್ಗುವಂತೆ ಬರೆಯೋದು ಬೇರೆ. ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತ ನಾನು ಬಯಸ್ತೀನಿ. ಆ ವರ್ಕ್ಶಾಪ್ಗಳಾಗಬೇಕು, ಫಿಲ್ಮ್ ರೈಟಿಂಗ್ ವರ್ಕ್ಶಾಪ್ಸ್ ಆಗಬೇಕು. ನಮ್ಮಿಂದಲೂ ಒಂದೊಂದು 4-5 ವರ್ಷಕ್ಕೆ ಒಂದು 5 ಹೆಸರು ಅಟ್ಲೀಸ್ಟ್ ಕನ್ನಡ ಫಿಲ್ಮ್ ರೈಟರ್ ಅಂತ ನೀವು ಗೂಗಲ್ ಮಾಡಿದ್ರೆ 5 ಜನರು ಬರಬೇಕು, ಅಷ್ಟಾದರೂ ಬೇಕು ಅಂತ ನಾನು ಬಯಸ್ತೀನಿ. ಗೊತ್ತಿಲ್ಲ, ನೋಡೋಣ ಅಗೇನ್ ಮುಂದಕ್ಕಾಗಲಿ ಅಂತ ಆಗಲಿ ಅಂತ ಹಾರೈಸ್ತೀವಿ ಅಷ್ಟೇ. ಅದು ಸಿನ್ಸಿಯರ್ ಆಗಿ ನಾನು ಕೇಳ್ಕೋತೀನಿ. ಸರ್, ನಿಮ್ಮ ಪ್ರೊಫೆಷನಲ್ ಜರ್ನಿ ಅಂದರೆ ರೈಟಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಡೈರೆಕ್ಷನ್, ಒಟ್ಟಾರೆ ಒಂದು ಸಮ್ ಅಪ್ ಮಾಡಿ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸಮ್ ಅಪ್ ಮಾಡಿ ಹೇಳೋದಾದರೆ ಒಂದು ಒಂದು ರೂಪಕ ಇದೆ, ಕಂಬಳಿ ಒಳಗೆ ಚಿಟ್ಟೆ ಆಗುತ್ತೆ ಅಂತ. ಅದು ಹೊರಗಡೆಯಿಂದ ನೋಡೋರು ಬ್ಯೂಟಿಫುಲ್ಲಾಗಿ ಕಾಣುತ್ತೆ,
ಆದರೆ ಕೋಶದ ಒಳಗೆ ಸೇರಿಕೊಂಡು ನೈಕೊಂಡ್ಬಿಡುತ್ತೆ ಗೊತ್ತಾ, ಒಳಗೆ ಏನಾಗುತ್ತೆ ಅಂತ ಅದಕ್ಕೆ ಮಾತ್ರ ಗೊತ್ತು. ಆ್ಯಂಡ್ ಪಾಪ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಹಾಗೆ ಎಲ್ಲೋ ಒಂದು ನೇಕಾರರ ಮನೆಯಲ್ಲಿ ಹುಟ್ಟಿ ಬೆಳೆದವನು ನಾನು. ಬಟ್ಟೆ ನೇಯ್ತಾ ಇದ್ದವನು, ಕನಸನ್ನ ನೇಯಕ್ಕೆ ಬಂದೆ. ಇದೊಂದು ರೂಪಕ ನನ್ನ ಪ್ರಕಾರ ಕನಸುಗಳನ್ನ ನೇಯಕ್ಕೆ ಬಂದೆ. ಎಷ್ಟೋ ಪಾತ್ರಗಳು, ಎಷ್ಟೋ ಬಣ್ಣಗಳು, ಬೇರೆ ಬೇರೆ ಥರ ಮೆಕ್ಯಾನಿಸಮ್ಗಳು, ಬೇರೆ ಬೇರೆ ಥಾಟ್ ಪ್ರೊಸೆಸ್ಸು, ಬೇರೆ ಬೇರೆ ಸ್ಕೂಲ್ ಆಫ್ ಆ್ಯಕ್ಟಿಂಗು, ಬೇರೆ ಬೇರೆ ಸ್ಕೂಲ್ ಆಫ್ ಸಿನಿಮಾಸ್, ಪ್ರತಿಯೊಬ್ಬರು ಬೇರೆನೆ, ಪ್ರತಿಯೊಬ್ಬ ಡೈರೆಕ್ಟ್ರು ಬೇರೆ, ಪ್ರತಿಯೊಂದು ಪ್ರಾಜೆಕ್ಟು ಬೇರೆ. ಅಂದರೆ ನನಗೆ ಇದು ಒಂದೇ ಜೀವನದಲ್ಲಿ ಹಲವಾರು ಬದುಕುಗಳನ್ನು ಬದುಕೋಕ್ಕೆ ಅವಕಾಶ ಕೊಡ್ತು ನನ್ನ ಕೆರಿಯರು, ನನ್ನ ಕೆಲಸ. ಐಮ್ ಥ್ಯಾಂಕ್ಫುಲ್, ಐಮ್ ಗ್ರೇಟ್ಫುಲ್ ಆ್ಯಕ್ಚುಲಿ. ಇದಕ್ಕಿಂತ ಹೆಂಗೆ ನಂಗೆ ಐಮ್ ಎಕ್ಸೈಟ್ಮೆಂಟ್, ತುಂಬ ಖುಷಿ ಆಗುತ್ತೆ, ತುಂಬ 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 ಖುಷಿ ಆಗುತ್ತೆ. ಆ್ಯಂಡ್ ಎಲ್ಲರಿಗೂ ಸಿಗಲ್ಲ. ಐ ಕನ್ಸಿಡರ್ ಮೈಸೆಲ್ಫ್ ಅ ಲಕ್ಕಿಯೆಸ್ಟ್ ಬಗ್ಗರ್, ಟ್ರಸ್ಟ್ ಮೀ. ಇಲ್ಲ ಬರೀ ಬರೀಬೋದಿತ್ತು, ಇಲ್ಲ ಬರೀ ಆ್ಯಕ್ಟ್ ಮಾಡ್ಬೋದಿತ್ತು, ಇಲ್ಲ ಬರೀ ಅಸೋಸಿಯೇಟ್ ಆಗೋ ಡೈರೆಕ್ಟ್ ಮಾಡ್ಬೋದಿತ್ತು. ಮೂರು ಮಾಡೋಕ್ಕೆ ನಂಗೆ ಅವಕಾಶ ಸಿಕ್ತು. ನನ್ನ ಅಣ್ಣ ಆಗಬೇಕು ಒಬ್ಬ, ನನ್ನ ಕಸಿನ್, ಅವನು ನನಗೆ ಓದುವ ಅಭ್ಯಾಸ ಮಾಡಿಸ್ದ. ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆ ಇದೇ ಜಗತ್ತು, ಬೇರೆ ಪುಸ್ತಕಗಳಿದೆ ಅಂತ ಕಲಿಸ್ದ ವಿಶು ಅಂತ ನನ್ನ ಅಣ್ಣ. ಅವನಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಸೊ ನನಗೆ ಇನ್ನೊಂದು ಜಗತ್ತಿನ ಅನಾವರಣ ಆಗೋಕ್ಕೆ ಸಾಧ್ಯ ಆಯಿತು. ಬೇರೆ ಬದುಕುಗಳನ್ನು ಓದಿನ ಮೂಲಕ ಬದುಕೋಕ್ಕೆ ಸಾಧ್ಯ ಆಯಿತು. ನನ್ನ ಟೀನೇಜಲ್ಲಿ ನಾನು ಓದೋಕೆ ಶುರು ಮಾಡಿದಾಗ ನಾನು ಏಯ್ತೇನೋ ಇದ್ದೆ. ಅಲ್ಲಿಂದಲೇ ನನ್ನ ಗ್ರಹಿಕೆ ವಿಸ್ತಾರ ಆಗ್ತಾ ಹೋಯಿತು. ಹೊಸ ಹೊಸ ಥಿಯರಿಗಳು, ಹೊಸ ಹೊಸ ಏನು ಹೇಳ್ತೀವಿ ಅಭಿಮತ, ಅವರ ಅಭಿಪ್ರಾಯಗಳು, ಹೊಸ ಹೊಸ ಪಾತ್ರಗಳು, ಅದರ ಒಳತೋಟಿ ಇನ್ನೊಂದು ಮತ್ತೊಂದು. ಒಂದು ಪುಸ್ತಕ ಇದೆ ಅಲ್ಕೆಮಿಸ್ಟ್ ಅಂತ, ಅದರಲ್ಲಿ ನಿಮ್ಮ ಡೆಸ್ಟಿನಿ ಬಗ್ಗೆ ಮಾತಾಡ್ತಾನೆ ಪಾಲೋ ಕೊಯ್ಲೋದು ಫಸ್ಟ್ ಫಿಲ್ಮ್ ಫಸ್ಟ್ ಬುಕ್ ಅದು. ನಮ್ಮ ನಿಯತಿ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ನೀವಿಲ್ಲಿ ಬಂದು ಇಲ್ಲಿ ಆಗಬೇಕು ಅಂತ ಫಸ್ಟೇ ಬರೆದಿರೋದಾದರೆ ಆ ಜರ್ನಿ ಕರ್ಕೊಂಬರೋಕ್ಕೆ ಇಡೀ ವರ್ಲ್ಡ್ ನಮಗೆ ಹೆಲ್ಪ್ ಮಾಡುತ್ತೆ. ಆದರೆ ನೀವು ಎಷ್ಟು ಸ್ಟ್ರಾಂಗಾಗಿ ನಂಬಿದ್ದೀರಾ, ನೀವು ಅಲ್ಲಿಗೆ ಹೋಗ್ತೀರ ಅನ್ನೋದ್ರ ಮೇಲೆ, ನಿಮ್ಮ ನಂಬಿಕೆ ಎಷ್ಟು ಸ್ಟ್ರಾಂಗ್ ಇದೆ. ನಿಮ್ಮ ವಿಲ್, ದಿಸ್ ವಾಟ್ ವಿಲ್ ಪವರ್ ಇಸ್. ನಿಮ್ಮ ವಿಲ್, ವಿಶ್, ಯು ಆರ್ ವಿಲ್ಲಿಂಗ್ ಟು ಗೋ ದೇರ್, ನಿಮ್ಮ ವಿಲ್ ಪವರ್ ಎಷ್ಟಿದೆ ಅನ್ನೋದ್ರ ಮೇಲೆ ಇಡೀ ಜಗತ್ತು ನಿಮ್ಗೆ ಅಲ್ಲಿಗೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದೇ ಬುಕ್ಕಿನ ಸಾರಾಂಶ. ನಾನು ಯಾವತ್ತೂ ಕನಸು ಕಟ್ಟಿರಲಿಲ್ಲ ನಾನು ಆ್ಯಕ್ಟರ್ ಆಗ್ತೀನಿ ಅಂತ, ಆಸೆ ಇಟ್ಕೊಂಡಿರಲಿಲ್ಲ. ಆದರೆ ನನ್ನೊಳಗೊಬ್ಬ ಆ್ಯಕ್ಟರ್ ಇದ್ದ, ಅದು ನನ್ನ ಪ್ರಜ್ಞೆಯಲ್ಲಿರಲಿಲ್ಲ. ನಾನು 5th ಸ್ಟ್ಯಾಂಡರ್ಡಲ್ಲಿ ಒಂದು ನಾಟಕ ಮಾಡಿದೆ, ಪ್ಲೇಸ್ ತೊಗೊಂಡೆ. SSLCಲಿ ಒಂದು ನಾಟಕ ಮಾಡಿದೆ, ಇಂಟರ್ ಸ್ಕೂಲಲ್ಲಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ತೊಗೊಂಡೆ. ಮತ್ತು PU ಡಿಗ್ರಿಲೆಲ್ಲ PUಲೆಲ್ಲ ಅದು ಅವಾಗೆಲ್ಲ ನನ್ನ ನೆನಪಲ್ಲೇ ಇಲ್ಲ ಇದೆಲ್ಲ. ನನಗೆ ಇನ್ನೆಲ್ಲೋ ಸಮ್ ಅಪ್ ಮಾಡಿದ್ರು ಹೇಳಿದ್ರಲ್ಲ, ಅಲ್ಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ, ಕನೆಕ್ಟಿಂಗ್ ದ ಡಾಟ್ಸ್. ನನಗೆ ಡಿಗ್ರಿಗೆ ಬಂದಾಗ ಅಲ್ಲಿ ಮತ್ತೆ ಎಲ್ಲೋ ಒಂದು ಕಡೆ ಶುರು. ಈ 2 ವರ್ಷ PU, 2 ವರ್ಷ ಏನು ಆ್ಯಕ್ಟಿವಿಟಿ ಇಲ್ದಿರೋ ಜಡ್ಗಟ್ಟಿದ ತಲೆ ಅಲ್ಲಿ ಶುರು. ಅಲ್ಲಿ ಹೆಂಗೆ ಅಂದರೆ ಈವ್ನಿಂಗ್ ಕಾಲೇಜ್ ನಾನು ಓದಿದ್ದು, ಡೇ ಅಲ್ಲಿ ಅಪ್ಪನ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಕಾಲೇಜಲ್ಲಿ ಲೆಕ್ಚರ್ ಪಾಠ ಮಾಡ್ತಿರಲಿಲ್ಲ, ನಾನು ಕಾದಂಬರಿ ಓದ್ತಾಯಿದ್ದೆ. ಟೆಕ್ಸ್ಟ್ ಬುಕ್ ಫಸ್ಟೇ ಓದಿ ಎತ್ತಿಟ್ಬಿಡ್ತಾಯಿದ್ವಿ. ನನಗೇನು ಬೇಕು ಟೆಕ್ಸ್ಟ್ ಬುಕ್ಕಿಂದ ಅಷ್ಟು ಸಾಕು, ಓಕೆ ಮುಗೀತು. ನಾನೊಬ್ಬ ಕಾದಂಬರಿ ಓದ್ತಾ ಇದ್ದಿದ್ದು ಲೆಕ್ಚರರ್ಗಳಿಗೆ ಗೊತ್ತಿತ್ತು, ಬಟ್ ಅವ್ರು ಯಾವತ್ತೂ ಏನು ಹೇಳಿಲ್ಲ. ಸೊ ಅಂದರೆ ಒಂದು ದಿನ ನಮ್ಮ ಕನ್ನಡ ಲೆಕ್ಚರರ್ ಇದೊಂದು ಸೀನ್ ಹೇಳ್ತೀನಿ. ಕನ್ನಡ ಅಂದರೆ ಓದೋ ಹುಚ್ಚು ತುಂಬ ಇತ್ತು ಅವಾಗ, ಪೀಕ್. ಅವತ್ತು ಏನು ಓದ್ದೆ ಆ ಸರ್ಕ್ ಮೇಲೆ ಇವತ್ತಿಗೂ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅದು. ಓಕೆ, ಯಾವುದೋ ನಾವೆಲ್ ಓದ್ತಾ ಇದ್ದೆ, ಅವ್ರು ಪಾಠ ಮಾಡ್ತಾ ಇದ್ದಾರೆ ಅಲ್ಲಿ ಹಳೆಗನ್ನಡ, ಎಲ್ಲರೂ ಪೇಜ್ ತಿರುಗಿಸಿದ್ದಾರೆ, ನಾನು ತಿರುಗಿಸಿಲ್ಲ, ನಾನು ಇನ್ವಾಲ್ವ್ ಆಗಿ ಓದ್ತಾ ಇದ್ದೀನಿ. ಆಕೆ ಕರೆದ್ರು ನನ್ನ, ನನ್ನ ಗಮನನೇ ಇಲ್ಲ, ಓದ್ತಾ ಇದ್ದೀನಿ ಪಕ್ಕದಲ್ಲಿ ಅಂತ ಹೋದ. ಹಾಂ ಮೇಡಮ್, ನಾನು ಇಲ್ಲಿ ಪಾಠ ಮಾಡ್ತಾ ಇದ್ದೀನಿ, ನೀವೇನು ಓದ್ತಾ ಇದ್ದೀರಾ? ಹಾಂ ಮೇಡಮ್, ಅದು ಬೇರೆ. ಏನು ಬೇರೆ? ನಾವೆಲ್ಲ ಎಷ್ಟು ಕಷ್ಟ ಗೊತ್ತೇನ್ರಿ ಇಲ್ಲಿ ಪಾಠ ಮಾಡೋದು, ನೀವು ಹಂಗೆ ಮಾಡಿದ್ರೆ ಹೆಂಗೆ ಅದು ಇದು ಅಂದರು. ಏನು ಅಂಥ ಕಷ್ಟ ಅಲ್ಲ ಅನ್ಸುತ್ತೆ ಮೇಡಮ್ ಅಂದ್ಬಿಟ್ಟೆ. ಅಂದರೆ ಕಾನ್ಫಿಡೆನ್ಸ್ ಹಂಗಿತ್ತು ನನಗದು. ಅದೆಲ್ಲಿ ಕನೆಕ್ಟ್ ಆಯಿತು ಹೇಳ್ತೀನಿ ನಿಮಗೆ. ಸರಿ, ಬಂದು ಮಾಡಿ ನೋಡೋಣ. ಎದ್ದೆ, ಪಕ್ಕದವನು ನನ್ನ ಎಲ್ಲ ಒಂದೇ ಗ್ಯಾಂಗು. ಸೊ ಅವನು ಹಿಂಗೆ ಬೆಳ್ಳಿಟ್ಟ, ಹಿಂಗೆ ಈ ಪ್ಯಾರ ಮಾಡ್ತಾಯಿದ್ದಾರೆ ಅಂತ.
ನನಗೆ ಅದೊಂದು ಚಿಕ್ಕ ಹುಡುಗ ಇದ್ದಾಗಿಂದ ಫಸ್ಟ್ ಕನ್ನಡ ಟೆಕ್ಸ್ಟ್ ಬುಕ್ ಓದ್ಬಿಡ್ತಾ ಇದ್ದೆ. ಟೆಕ್ಸ್ಟ್ ಬುಕ್ಸ್ ಬರುತ್ತೆ ಗೊತ್ತಾ, ಹೊಸದು ಫ್ರೆಶ್ ಆಗಿ ಕನ್ನಡ ಟೆಕ್ಸ್ಟ್ ಬುಕ್ ಪೂರ್ತಿ ಓದ್ಬಿಡ್ತಾ ಇದ್ದೆ, ಮತ್ತೆ ಅದು ಮುಟ್ಟೋದು ಎಕ್ಸಾಮ್ಗೆ. ಸೊ ಇಲ್ಲೂ ಅದೇ ಆಗಿತ್ತು. ಅದು ನೋಡಿದೆ, ಸರಿ ಓಕೆ ಮೇಡಮ್. ಏನು ಓಕೆ ಪಾಠ ಮಾಡ್ತೀರಾ? ಮಾಡ್ತೀನಿ ಮೇಡಮ್, ನೀವೇ ಕರೆದ್ರಲ್ಲ. ಅವ್ರು ಶಿ ಫುಲ್ಡ್ ಅಫೆಂಡೆಡ್, ಬನ್ನಿ ಮಾಡಿ ಅದೇನು ಮಾಡ್ತಾರೆ ನಾನು ನೋಡಬೇಕು. ಸೊ ಈಗ ಹೋದೆ, ಆ ಪ್ಯಾರ ಬುಕ್ ಎತ್ಕೊಂಡೆ, ಆಮೇ ಓಕೆ ಲೈನ್ ಓದ್ದೆ, ಲೈನ್ ಓದ್ದೆ, ಲೈನ್ ಓದ್ದೆ. ಇದು ಲೈನು, ಇದರ ಅಂಡರ್ ಕರೆಂಟು ನನ್ನ ಪ್ರಕಾರ ಹಿಂಗಿದೆ 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 ಹಿಂಗಿದೆ. ಇದಕ್ಕೆ ನಿಮ್ಗೆ ರೆಫರೆನ್ಸು ರಾಮಾಯಣದಲ್ಲಿ ಸಿಗುತ್ತೆ, ಇಂಥ ಕಾಂಡದಲ್ಲಿ ಇಂಥ ಕಡೆ ಬರುತ್ತೆ, ಇದು ಇಷ್ಟು ಇಷ್ಟು. ಆ ನಾಲ್ಕು ಲೈನ ನಾನೊಂದು 18-19 ನಿಮಿಷ ಎಕ್ಸ್ಪ್ಲೇನ್ ಮಾಡಿದೆ. ಹುಡುಗರೆಲ್ಲ ಖುಷಿಯಾಗಿ ಕೂತಿದ್ರು, ಬೆಲ್ಲ ಆಯಿತು, ಜೋರಾಗಿ ಚಪ್ಪಾಳೆ ತಟ್ಟಿ ಬಿಸಿಲು ಹೋಗ್ಬಿಟ್ರು. ಇವ್ರಿಗೊಂಥರ, ಅವತ್ತು ನನ್ನ ಕ್ಲಾಸ್ ಟೀಚರ್ ಬೇರೆ ಅವರು. ಮೇಡಮ್ ಸಾರಿ ನಿಮಗೆ ಬೇಜಾರಾಗಿದ್ರೆ. ಅವ್ರಿಗೆ ಏನು ಹೇಳಿದ್ರು, ಇಲ್ಲ ಕೇಳಿದ್ ಒಳ್ಳೇದಾಯ್ತು, ನಿಮ್ಮಲ್ಲಿ ನೀವೇ ಪಾಠ ಮಾಡಿ ಅಂದರು. ತಮಾಷೆಗೆ ಅಫ್ಕೋರ್ಸ್. ಅದಾದಮೇಲೆ ಇನ್ನೆಷ್ಟೋ ವರ್ಷ ಆದಮೇಲೆ ನನ್ನ ಗೆಳೆಯ ಒಬ್ಬ ಅಲ್ಲಿ ಅದೇ ಕಾಲೇಜ್ಗೆ ಅಡ್ಮಿಷನ್ಗೆ ಅಂತ ಬಂದ, ಒಂದು 40 ನಿಮಿಷ ನನ್ನ ಬಗ್ಗೆ ಮಾತಾಡಿದಾರೆ ಅಲ್ಲಿ. ಅವನ್ನ ನಿಲ್ಸ್ಕೊಂಡು ಪಾಪ ಅಡ್ಮಿಷನ್ ಮಾಡೋಕೋದೆ. ಅವತ್ತು ನಾನು ಕ್ಲಾಸ್ ಮಾಡಿದ್ದು ಅಥವಾ ನಾನೇನು ಟ್ರೈ ಮಾಡಿದ್ದೆ ಅದ್ರ ಬಗ್ಗೆ ಅವರು ಅಷ್ಟು ಹೊತ್ತು ಮಾತಾಡಿದ್ರು. ಸೊ ಈ ಥರದ್ದೆಲ್ಲ ಎಲ್ಲರಿಗೂ ಸಿಗಲ್ಲ ಅಂತ ನಾನು ಹೇಳಕ್ಕೆ ಬಂದಿದ್ದೆ ಅಷ್ಟೇ. ಅಲ್ಲಿ ನಾಟಕಗಳು ಶುರು ಮಾಡಿದ್ವಿ. ಹೆಂಗೆ ಅಂದರೆ, ಹುಡುಗ ಹುಡುಗಿ ಒಟ್ಟಿಗೆ ಯಾಕೆ ಮಾಡೋಂಗಿಲ್ಲ ಅಂತಿತ್ತು. ಹೌದಾ, ಅಷ್ಟೇ ತಾನೇ, ಓಕೆ ಫೈನ್. ಅಂದರೆ ಎಷ್ಟು ಬೋಲ್ಡಾಗಿದ್ವಿ, ಎಷ್ಟು ಪಟಕ್ಕಂಥ ಸ್ಪಾಂಟೇನಿಯಸ್ ಆಗಿದ್ವಿ ಅಂದರೆ ಮಾಡೋಂಗಿಲ್ಲ ಸರ್, ಓಕೆ ಸರ್, ನೋ ಪ್ರಾಬ್ಲಮ್. ಅವಾಗ ಹೆಂಗೆ ಅಂದರೆ ಸ್ಕ್ರಿಪ್ಟ್ ಬರ್ಕೊಂಡು ಮಾಡೋದು ಅದೆಲ್ಲ ಏನಿಲ್ಲ, ಕ್ಯಾಸೆಟ್ ಸಿಕ್ತಲ್ಲ, ಆಗ ಎರಡು ಕ್ಯಾಸೆಟ್ ಪ್ಲೇಯರ್ ತೊಗೊಂಡು ನನಗೆ ಯಾವ ಸಾಂಗ್ ಬೇಕು ಯಾವ ಲೈನ್ ಬೇಕು ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಒಂದು ಏನು ಹೇಳೋದು ಡಾನ್ಸ್ ಡ್ರಾಮಾ ಥರ ಒಂದು ರೆಡಿ ಮಾಡ್ಕೊಂಡಿದ್ದೆ. ಬಟ್ ನಮ್ಮ ಹುಡುಗರು ರೆಡಿ ಇವಾಗ ಹುಡುಗಿ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ, ನಾನೇ ಮಾಡ್ತೀನಿ. ನಾನು ನೀಟಾಗಿ ಶೇವ್ ಮಾಡಿಕೊಂಡು ಲಿಟ್ರಲಾಗಿ ನನ್ನ ಅತ್ತಿಗೆದು ಚೂಡಿದಾರ್ ತಂದು ಚೂಡಿದಾರ್ ಹಾಕೊಂಡು ವೇಲ್ ಹಾಕೊಂಡು ಒಂದು ವಿಗ್ ರೆಡಿ ಮಾಡಿಕೊಂಡು ಕೆಟ್ಟದಾಗಿತ್ತು ವಿಗ್ ಅದೆಲ್ಲ. ಈಗ ನೆನೆಸ್ಕೊಂಡ್ರೆ ನಮ್ಮ ನಾವು ನೋಡ್ಕೊಂಡು ಬೇಜಾನ್ ಆಗ್ತೀವಿ. ಅದು ಫೋಟೋಸ್ ಇದೆ ನನ್ನ ಹತ್ರ, ವಿಗ್ ಹಾಕ್ಕೊಂಡು. ಸೊ ನಾನು ಹುಡುಗಿ ರೋಲ್ ಮಾಡೋದು, ಬೇರೆಯವ್ರು ಹುಡುಗರು ವಿಜುವಲ್ ಮಾಡಿ ಆ್ಯಕ್ಟು ಮಾಡ್ತಾಯಿದ್ವಿ. ಅಂದರೆ ಆವಾಗ ಅದು ಮಕ್ಕಳಾಟ, ಆದರೆ ಅದು ಇಷ್ಟ ಆಗ್ತಿತ್ತು. ನಾನು ಇಂಗ್ಲೀಷ್ ಲೆಕ್ಚರರ್ ಅದನ್ನ ನೋಡಿಬಿಟ್ಟು, ಥಿಯೇಟರ್ನ ಯಾಕೆ ಸೀರಿಯಸ್ಸಾಗಿ ತೊಗೊಬಾರ್ದು ನೀನು ಅಂತ, ಸೀರಿಯಸ್ಸಾಗಿ ತೊಗೊಳೋದು ಅಂದರೆ ಏನು ಅಂತ. ಯಾಕಂದರೆ ನಾನು ಅವಾಗ ಡೇಲ್ ಕೆಲಸ ಮಾಡ್ತಿದ್ದೆ, ಇವ್ನಿಂಗ್ ಕಾಲೇಜಿಗೆ ಬರ್ತಿದ್ದೆ. ಇದು ಹುಡುಗಾಟ ಏನಿದೆ ಇಷ್ಟೇ ನನ್ನ ಲೈಫ್ ಇಷ್ಟೇ. ಇಲ್ಲ ನಿನ್ನೊಳಗೇನೋ ಇದೆ, ನೀನು ಟ್ರೈ ಮಾಡಬೇಕು. ಸುದರ್ಶನ್ ಅಂತ ಅವ್ರು ನಮ್ಗೆ ಇಂಗ್ಲೀಷ್ ತೊಗೋತಾಯಿದ್ರು, ಇಲ್ಲಿ ಥಿಯೇಟರ್ ಡಿಪ್ಲೊಮಾ ಆಗುತ್ತೆ, ನೀನು ಹೋಗು. ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ, ಸರ್ ಕಿರೀಟ ಇಕ್ಕೊಂಡು ಎಲ್ಲ ಈ ರಾಜನ್ ಅಂತ ಡೈಲಾಗ್ ಹೇಳೋಕ್ಕೆ ಡಿಪ್ಲೊಮಾ ಬೇರೆ, ಸುಮ್ಮನೆರಿ ಸರ್ ಅಂತ ರೇಗಿಸ್ತಾ ಇದ್ದೆ. ಅವ್ರು ಹಂಗಲ್ಲ, ನೀನು ಹೋಗು, ನಿನಗಿಷ್ಟ ಆದರೆ ಮಾಡು, ಬಟ್ ಐ ಇನ್ಸಿಸ್ಟ್ ನೀವು ಹೋಗೊಂದು ಸರ್ತೀನಿ. ಸರಿ ಅಯ್ಯಪ್ಪ ಏನೋ ಹೇಳ್ತಾ ಇರ್ತೇನೆ, ನೋಡೇ ಬರೋಣ ಅದನ್ನು ಅಂತ ಹೋಗಿದ್ದು. ಸೊ ಜೀವನ ಬದಲಾಗೋಕ್ಕೆ ಕೆಲವೊಂದು ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಸ್ ಕಾರಣ ಆಗುತ್ತೆ. ನಾನು ಯಾವುದೇ ಮನಸ್ಸಿರಲಿಲ್ಲ ಅಲ್ಲಿ ಹೋಗಿ ಸೇರ್ಕೋತೀನಿ ಅಂತ, ನನ್ನ ದೇವರನ್ನೇ ಅಂದ್ಕೊಂಡಿರಲಿಲ್ಲ. ಟೈಮ್ ಪಾಸು ಸಂಡೇ ಖಾಲಿ ಇರ್ತಿದ್ವಿ, ಫ್ಯಾಕ್ಟ್ರಿ ರಜಾ ಇರ್ತಿತ್ತು, ನಂಗೆ ಸಂಡೇ ಟೈಮ್ ಪಾಸ್ ಆಗಬೇಕಿತ್ತು. ಸೊ ಹುಡುಗರ ಜೊತೆ ಸಿನಿಮಾ ನೋಡೋದು, ಅಲ್ಲಿ ಅಲ್ಲಿಯೋದು ಮಾಡ್ತಾ ಇದ್ದೆ. ಅದ್ರ ಬದಲು ಇಲ್ಲಿ ಏನೋ ಒಂದು ಸ್ವಲ್ಪ ಚೆನ್ನಾಗಿರುತ್ತಲ್ಲ, ಕಲರ್ಫುಲ್ ಆಗಿರುತ್ತಲ್ಲ, ಇಷ್ಟೇ ನಂತ ಅಲ್ಲಿ ಇದ್ದಿದ್ದು. ಅಲ್ಲಿ ಹೋದಾಗ ಒಂದು ನಾಟಕದ ರಿಹರ್ಸಲ್ ನಡೀತಾ ಇತ್ತು, ಕಾಯ್ಕಿಣಿಯವ್ರದ್ದು ಮಿಸ್ ಸೇವಂತಿದ್ದು ಒಂದು ಸಾಂಗ್ ರಿಹರ್ಸಲ್ ನಡೀತಾ ಇತ್ತು. ಕಿಟಕಿಯಲ್ಲಿ ನೋಡಿದೆ ಅದನ್ನ, ಐ ಗಾಟ್ ಮೆಸ್ಮರೈಸ್ಡ್. ಅಂದರೆ ನಿಮಗೆ ಸಿನಿಮಾ ಭಾಷೆಯಲ್ಲಿ ಹೇಳೋದಾದ್ರೆ ಹಂಗೆ ಝೂಮ್ ಹೋಗಿ ನಿಂತು ಹಂಗೆ ಕಳೆದು ಫುಲ್ ಮ್ಯಾಜಿಕ್ ರಿಯಲಿಸಮು. ನಾನು ನಿಂತಿರೋ ಜಾಗ ಮರ್ತೋಯ್ತು ನನಗೆ, ಅಲ್ಲ ನಾಟಕ ಹಿಂಗಿರುತ್ತಾ. ಸೀದಾ ಹೋದೆ ಆ ರೈಲಿಂಗ್ಸ್ ಇಟ್ಕೊಂಡು, ಮಕ್ಕಳು ನೋಡ್ತಾರೆ ಗೊತ್ತಾ, ಹಂಗೆ ನೋಡ್ಕೊಂಡು ನಿಂತ್ಕೊಂಡೆ. ಬಣ್ಣ ಬಣ್ಣ ಚಿತ್ರ ಇಟ್ಕೊಂಡು ಅದೇನೋ ಸ್ಟೆಪ್ ಮಾಡ್ತಾಯಿದ್ರು, ಅವ್ರೇನೋ ಹೇಳ್ಕೊಡ್ತಾರೆ, ಅರೆ ಇಸ್ಕೆ ಇದು ನಂಗೆ ಬೇಕು. ಸೊ ಅಲ್ಲಿವರೆಗೂ ಏನಿದೆ ನನ್ನ ತಲೆಯಲ್ಲಿ, ಇಂಟರ್ವ್ಯೂ ಮಾಡ್ತಾರಂತ ಇದಕ್ಕೆ ಬೇರೆ ಇದೆ ಉಡಾಫೆ ಇದ್ದಿದ್ದು, ಇಲ್ಲ 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 ನಂಗೆ ಅದು ಬೇಕು. ಸೊ ಅದೊಂದಿದೆ ನನಗೆ, ನನಗೇನು ಬೇಕು ಅಂದರೆ ನಾನು ತೊಗೋತೀನಿ. ಇದುವರೆಗೂ ನನ್ನ ಲೈಫಲ್ಲಿ ನಾನು ಯಾವತ್ತೂ ಸೋತಿಲ್ಲ ಅದರಲ್ಲಿ. ಹೋದೆ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ರಂಗಭೂಮಿಯ ಭೀಷ್ಮ ಒಬ್ಬರಿದ್ದರು, ಎ ಎಸ್ ಮೂರ್ತಿಗಳು, ಅವರು ನನಗೆ ಇಂಟರ್ವ್ಯೂ ಮಾಡಿದ್ದು ತಾತ. ಅಲ್ಲೂ ಅಷ್ಟೇ ದಿಮಾಕಲ್ಲಿ ಉತ್ತರ ಕೊಡ್ತಿದ್ದೆ, ಏನಪ್ಪ ಅಂದ್ರೆ ಆ್ಯಕ್ಟ್ ಮಾಡ್ತೀನಪ್ಪ, ಮಾಡೋಕ್ಕೆ ಬರೋಂಗಿವ್ರು ಇಲ್ಲಿ ಯಾಕೆ ಬರ್ತಿದ್ದೆ ಅಂದೆ. ನಂಗೆ ಗೊತ್ತಿಲ್ಲ ಅವ್ರ ತೂಕ ಏನು, ಅವ್ರ ವ್ಯಕ್ತಿತ್ವ ಏನು ಗೊತ್ತಿಲ್ಲ, ಸೀದಾ ಬೋಲ್ಡಾಗಿ ಬಂದಿದ್ದಷ್ಟೇ. ಆದರೆ ಅವತ್ತು ನನಗೆ ಸೀಟ್ ಕೊಡಿಸಿದ ಬೋಲ್ಡ್ನೆಸ್. ಸರಿ ಮ್ಯೂಸಿಕ್ಕು ಕೇಳ್ತೀನಿ, ಕೇಳೋದಲ್ಲ ಯಾ ಹಾಡ್ತೀಯ, ಇಲ್ಲ ಹಾಡಲ್ಲ ಕೇಳ್ತೀನಿ. ನನ್ನ ಮಹಮ್ಮದ್ ರಫಿ ಇಷ್ಟ, ಕಿಶೋರ್ ಕುಮಾರ್ ಇಷ್ಟ, ಲತಾ ಮಂಗೇಶ್ಕರ್ ಇಷ್ಟ. ಸರಿ ಅಂದ್ರೆ ಹಾಡು ತೋರಿಸು ಸರ್. ಹೇಳಿದ್ನ ಸರ್ ಬಂದಿರೋ, ನಾನೇ ಇಲ್ಲಿ ಬರ್ತಿದ್ದೆ, ಬರಲ್ಲ ನನಗೆ. ಸರಿ ಓಕೆ, ನನಗೆ ಚಾನ್ಸ್ ಕೊಡಲ್ಲ, ಬೇಡ್ಕೊ. ನೀನು ಎಷ್ಟು ಚೆನ್ನಾಗಿ ಬೇಡ್ಕೋಬೇಕು ಅಂದರೆ ನನಗೆ ಚಾನ್ಸ್ ಕೊಡಬೇಕು.
ನೋಡಲ್ಲ ಅಷ್ಟು ಜನ ಇದ್ದಾರೆ ಇಂಟರ್ವ್ಯೂಗೆ ಬಂದಿರೋರು, ಅವರೆಲ್ಲರಿಗೂ ಕೊಡಿದ್ರೆ ನಿನಗೆ ಯಾಕೆ ಕೊಡಬೇಕು, ನನಗೆ ಅನಿಸ್ಬೇಕು ಕೊಡಬೇಕು ಅಂತ. ಅಷ್ಟೇ ನಾನು ಹಿರಿ ಅಂದ್ಬಿಟ್ಟು ರಪ್ಪ ಅಂತ ಕೆಳಗೆ ಬಿದ್ದುಬಿಟ್ಟು ಟೇಬಲ್ ಕೆಳಗೆ ಹೋಗಿ ಅವ್ರು ಕಾಲು ಇಟ್ಕೊಂಬಿಟ್ಟೆ, ಹಿಂಗೆ ಕಾಲು ಇಟ್ಕೊಂಡು ಎಳಿತಾ ಇದ್ದೀನಿ, ಲಿಟ್ರಲ್ಲಾಗಿ ಎಳಿತಾ ಇದ್ದೀನಿ, ಸಾರ್ ಪ್ಲೀಸ್ ಸಾರ್ ಜೋರಾಗಿ ಕಿರಿಸ್ತಾ ಇದ್ದೀನಿ, ಬಿಡು 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 ಅಂದರು. ಕೂರಿಸಿದ್ರು, ಕಾನ್ಫಿಡೆನ್ಸ್ ಒಂದೇ ಕಣಯ್ಯ, ನಿನ್ನ ಆಸ್ತಿ ಚೆನ್ನಾಗಿದೆ, ಸಾಯಂಕಾಲ ಬಾ, ಲಿಸ್ಟಲ್ಲಿ ಹೆಸರಿದ್ರೆ ನೀನು ಇಲ್ಲಿ ಸ್ಟೂಡೆಂಟು ಶುರು ಮಾಡ್ಬೋದು. ಗಾಂಚಲಿ ಪರಮಾವಧಿ ಎದ್ದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಲಿಸ್ಟಲ್ಲಿ ಹೆಸರು ಇರುತ್ತೆ, ನಾನು ಸೇರ್ಕೋತೀನಿ ಅಂದ್ಬಿಟ್ಟು ಹೋದೆ. ಅಲ್ಲಿಂದ ಹಂಗೆ ಶುರುವಾಗಿದ್ದು ಥಿಯೇಟ್ರ್, ಹಂಗೆ ಶುರುವಾಗಿದ್ದು. ಅದಾದ್ಮೇಲೆ ಬಸ್ಸು ಸಿಕ್ಕಿದ್ರು ಲೂಪ್. ಸೊ ಸಮಪ್ ಮಾಡಿ ಹೇಳೋದಾದರೆ, ನಾನೊಬ್ಬ ಅತ್ಯಂತ ಅದೃಷ್ಟವಂತ ಮನುಷ್ಯ, ಕಂಬಳಿ ಹುಳ ಆಗಿದ್ದವನು ಚಿಟ್ಟೆ ಆಗುವ ಪ್ರಾಸೆಸ್ಸಲ್ಲಿ ಇದ್ದೀನಿ. ಈ ಪ್ರಾಸೆಸ್ ನಂಗೆ ತುಂಬ ಇಷ್ಟ. ಪ್ರಾಸೆಸ್ಸಲ್ಲಿ ಎಷ್ಟು ದೀರ್ಘಕಾಲ ಆಗುತ್ತೋ ಅಷ್ಟು ದೀರ್ಘಕಾಲ ಇರ್ತೀನಿ. ಯಾಕಂದ್ರೆ ಒಂದ್ಸಲಿ ಚಿಟ್ಟೆ ಆಗ್ಬಿಟ್ರೆ ಆ ಪ್ರಾಸೆಸ್ಗೆ ಮತ್ತೆ ಹೋಗೋಕ್ಕಾಗಲ್ವ, ಆ ಸುಖ ಇರಲ್ಲ. ಹಾಗಾಗಿ ಇದು ನನ್ನ ಸಮರಿ ಸಮರಿ. ಆದಷ್ಟು ಬೇಗ ನಿಮ್ಮ ನಿರ್ದೇಶನದ ಸಿನಿಮಾ ಕೂಡ ನಾವು ನೋಡೋದಾಗಿ ಖಂಡಿತ ಆಗುತ್ತೆ, ಈ ವರ್ಷ ಆಗುತ್ತೆ. ಖಂಡಿತ ಸರ್, ಈ ವರ್ಷ ಆಗುತ್ತೆ. ಒಂದಷ್ಟು ತಯಾರಿ ನಡೀತಾ ಇದೆ, ಸ್ಕ್ರಿಪ್ಟಿಂಗ್ ಆಗ್ತಾ ಇದೆ, ಈ ವರ್ಷ ಆಗುತ್ತೆ. ವಿಲ್ ಬಿ ವೇಟಿಂಗ್ ಸರ್. ಸರ್, ಇಲ್ಲಿವರೆಗೂ ಬಂದು ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಇನ್ಫ್ಯಾಕ್ಟ್ ರಿಯಲಿ ವಿ ಆರ್ ವೆರಿ ಗ್ರೇಟ್ಫುಲ್, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ವಿ ಆರ್ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್ ಸರ್. ಥ್ಯಾಂಕ್ಸ್ ಟು ಸೌತ್ ವುಡ್ ಟಾಕೀಸ್. ಥ್ಯಾಂಕ್ ಯು. ನನಗೆ ಇಷ್ಟೆಲ್ಲ ಕೊರಿಯೋಕೆ ಒಂದು ಅವಕಾಶ ಕೊಟ್ಟು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಒಂದು ಸೆಕೆಂಡ್ ಮತ್ತೆ ನಾನು ಪೂರ್ತಿ ತಿರುಗಿ ನೋಡ್ಕೊಂಡಂಗೆ ಆಯಿತು, ಖುಷಿ ಆಯ್ತು, ನನಗೂ ತುಂಬ ಖುಷಿ ಆಯಿತು. ಸರ್, ನಿಮ್ಮ ಎಲ್ಲ ಯೋಜನೆಗಳಿಗೂ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲೊಬ್ಬ ಇದ್ದಾನೆ ಮೇಲೊಬ್ಬ ಮಾಯಾವಿ, ಏನೋ ಮಾಡ್ತಾನೆ, ಆಗುತ್ತೆ, ನಂಬಿದ್ದೀನಿ. ಎಸ್, ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರಮ್ ದ ಟೀಮ್ ಸೌತ್ ಟಾಕೀಸ್. ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಾನು ಇಷ್ಟೊತ್ತು ಮಾತಾಡಿದ್ದು ಕೇಳಿದ್ದಕ್ಕೆ ನಿಮಗೂ ಒಂದು ಥ್ಯಾಂಕ್ಸ್. ಕೀಪ್ ವಾಚಿಂಗ್ ಸೌತ್ ಟಾಕೀಸ್. ಟಾಕೀಸ್ ಅಂತ ಬರ್ತಾರೆ, ಟಾಕೀಸ್ ಸರ್, ಟಾಕೀಸ್, ಸೌತ್ ಟಾಕೀಸ್ ನೋಡಿ, ಹರಸಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್ ಸರ್. ಸರ್, ಸೊ ಸೌತ್ ಟಾಕೀಸ್ ವತಿಯಿಂದ ಒಂದು ಸ್ಮಾಲ್ ಟ್ರಾಫಿ ನಿಮ್ಗಾಗಿ. ಒನ್ಸ್ ಅಗೇನ್ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸರ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.